ಪ್ರತಿಮಾ ಅವ್ರ ಇಂಟರ್ವ್ಯೂಗೆ ಬಂದಿದ್ದೀವಿ. ಬನ್ನಿ ಒಳಗೆ ಕೂತ್ಕೊಳ್ಳಿ, ಕರೀತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬನ್ನಿ. ಹಾಂ, ಟೈಟ್ ಕ್ಲೋಸ್ ಇಟ್ಕೊಳ್ಳಿ. ಹಾಂ, ರೆಡಿನಾ? ರೆಡಿ ಸರ್. ಮೇಡಮ್, ನಿಮ್ಮ ಈ ಶಿಲ್ಪಕಲೆಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ನೀವು ನಿರೀಕ್ಷೆ ಮಾಡಿದ್ರಾ? ಖಂಡಿತ ಇಲ್ಲ. ನನಗೆ ಕಾಂಪಿಟೇಷನ್ ಕಳಿಸೋ ಐಡಿಯಾನೂ ಇರಲಿಲ್ಲ. ನಮ್ಮ ಯಜಮಾನರ ಆಸಕ್ತಿ ತಗೊಂಡು ಆ ಶಿಲ್ಪನ ಕಳಿಸಿದ್ರು. ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು. ಒಂದು ನಿಮಿಷ. ಹಲೋ, ಪ್ರೆಸ್ನವರೆಲ್ಲ ಬಂದಿದ್ದಾರೆ, ನೀವೆಲ್ಲಿದ್ದೀರಾ? ಸರಿ, ಬೇಗ ಬನ್ನಿ. ಮನೆಯವರು ಮೀಟಿಂಗ್ನಲ್ಲಿದ್ದಾರಂತೆ, ಮುಗಿದ ತಕ್ಷಣ ಬರ್ತಾರಂತೆ. ಆಗಲಿ ಮೇಡಮ್, ಅಲ್ಲಿವರೆಗೂ ನೀವು ಕಲಾ ಜೀವನನ ಹೇಗೆ ಆರಂಭ ಮಾಡಿದ್ರಿ ಅಂತ ಹೇಳ್ತೀರಾ? ಯಾವಾಗ್ಲಿಂದ ನೀವು ಶಿಲ್ಪಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ ಹೇಳ್ತೀರಾ? ಖಂಡಿತ, ನಾನು ಹುಟ್ಟು ಬೀಳ್ತಿದ್ದೆ ಶಿಲ್ಪಗಳ ಜೊತೆ. ಚಿಕ್ಕ ವಯಸ್ಸಿನಲ್ಲಿ ತಂದೆನ ಕಳ್ಕೊಂಡೆ. ತಾತನ ಆಶ್ರಯದಲ್ಲೇ ಬೆಳಿಬೇಕಾಯ್ತು. ನಮ್ ತಾತ ಒಬ್ಬ ಹೆಸರಾಂತ ಶಿಲ್ಪಿಯಾಗಿದ್ರು. ನಮಸ್ಕಾರ ಅಮ್ಮ. ನಮಸ್ಕಾರ. ಶಿಲ್ಪಿಗಳಿದ್ದಾರಾ? ಇದ್ದಾರೆ, ಹೋಗಿ. ಹಾ, ಶಿಲ್ಪಿಗಳೇ, ಇದು ನಾಳೆ ಡೆಲಿವರಿ ಕೊಡೋ ವಿಗ್ರಹ ತಾನೆ? ಹೌದು. ಇವತ್ತು ಮುಗೀತಾ? ಮುಗಿಬಹುದು. ಮುಗಿಲೇಬೇಕು. ಈಗ ತಾನೆ ನಮ್ಮ ಅಂಗಡಿಗೆ ದೇವಸ್ಥಾನದ ಕಮಿಟಿಯವರು ಫೋನ್ ಮಾಡಿದ್ರು, ನಾಳೆ ಬೆಳಗ್ಗೆನೆ ವಿಗ್ರಹ ತಗೊಂಡೋಗಿ ಬರ್ತಾರಂತೆ. ನೀವು ನೋಡಿದ್ರೆ ಮುಗಿಬಹುದು ಅಂತ ಇದ್ದೀರಲ್ಲ. ಆಯಿತು, ಇವತ್ತೇ ಮುಗಿಸ್ತೀನಿ. ಶಿಲ್ಪಿಗಳೇ, ನಾನು ಇಲ್ಲೇ ಇದ್ದು ನಿಮ್ಗೇನಾದರೂ ಸಹಾಯ ಮಾಡಲೆ? ಬೇಡ ಬೇಡ, ನನ್ನ ಮೊಮ್ಮಗಳಿದ್ದಾಳಲ್ಲ. ಏನು ಶಿಲ್ಪಿಗಳೇ, ನಿಮ್ಮ ಮೊಮ್ಮಗನ ಜೊತೇಲಿ ಇಟ್ಕೊಂಡು ಅವನನ್ನು ಶಿಲ್ಪಿ ಮಾಡೋದು ಬಿಟ್ಟು ಮನೆ ಕೆಲಸ ಮಾಡ್ಕೊಂಡಿರ್ಬೇಕಾಗಿರೋ ನಿಮ್ಮ ಮೊಮ್ಮಗಳನ್ನ ನಿಮ್ಮ ಸಹಾಯಕ್ಕೆ ಇಟ್ಕೋತೀನಿ ಅಂತಿದ್ದೀರಲ್ಲ, ಇದು ಸರಿನಾ? ನಾನು ಯಾಕೆ ತಾತನ ಸಹಾಯ ಮಾಡಬಾರ್ದು? ನನಗೆ ತಾತನ ಸಹಾಯ ಮಾಡಬೇಕು ಅಂದರೆ ಇಷ್ಟ. ಭಲೇ ಭಲೇ, ಸಹಾಯ ಮಾಡು. ನಿಮ್ ತಾತ ನಿನಗೆ ಸರಿಯಾಗಿ ಹೆಸರಿಟ್ಟಿದ್ದಾರೆ, ಪ್ರತಿಮಾ ಅಂತ. ತಾತ ನೀರು. ಅಂದಾಗೆ ಶಿಲ್ಪಿಗಳೇ, ನೀವು ಒಪ್ಪಲ್ಲ ಅಂತ ಗೊತ್ತಿದ್ರು ಒಂದು ವಿಷಯ ಕೇಳ? ಕೇಳು. ಒಬ್ರು ನಾಯಕರ ಶಿಲ್ಪನ ಅದ್ಯಾರತ್ರ ಮಾಡಿಸಿದ್ರಂತೆ, ಅದ್ಯಾಕೋ ಸರಿ ಬರ್ಲಿಲ್ವಂತೆ. ನೀವೇನಾದ್ರೂ ಮಾಡಿಕೊಟ್ರೆ ತುಂಬಾ ಒಳ್ಳೆ ದುಡ್ಡು ಸಿಗುತ್ತೆ. ಎಷ್ಟೇ ದುಡ್ಡು ಸಿಕ್ಕರೂ ನಾನು ಮನುಷ್ಯರ ಶಿಲ್ಪ ಮಾಡೋದಿಲ್ಲ ಅಂತ ಗೊತ್ತು ತಾನೇ ನಿನಗೆ? ಗೊತ್ತು ಶಿಲ್ಪಿಗಳೇ, ಆದರೂ ಸಮಯ ಸಂದರ್ಭಕ್ಕೆ ದುಡ್ಡು ಬೇಕು ಅಂದಾಗ. ಎಷ್ಟೇ ಹಸುವಾದರೂ ಹುಲಿ ಹುಲ್ ತಿನ್ನಲ್ಲ, ಆನೆ ಮಾಂಸ ತಿನ್ನಲ್ಲ. ನಿಜ ನಿಜ. ನಾನೇನು ಬರ್ತೀನಿ ಶಿಲ್ಪಿಗಳೇ. ಈ ವಿರೂಪಾಕ್ಷಪ್ಪ ಬದಲಾಗೋದೇ ಇಲ್ಲ. ನಿನ್ ಮಗ ಏನ್ ಮಾಡ್ತಿದ್ದಾನಮ್ಮ? ಆಟ ಆಡ್ತಿದ್ದಾನೆ. ಏಯ್, ಯಾಕೆ ಸುಳ್ಳು ಹೇಳ್ತಿದ್ಯಾ? ಅವನು ಪ್ರವೀಣ್ ಜೊತೆ ಓದ್ಕೋತಾ ಇದ್ದಾನೆ. ಸುಳ್ಳು ಹೇಳ್ತಿಲ್ಲ, ಅವನು ಆಟ ಆಡ್ತಿದ್ದಾನೆ.
ನೋಡಿದ್ದೀನಿ. ಆಟ ಆಡೋದ್ರ ಬದಲು ಇಲ್ಲಿ ಬಂದು ನನಗೊಂದಿಷ್ಟು ಸಹಾಯ ಮಾಡಬಾರ್ದ? ನಾಳೆ ವಿಗ್ರಹ ತಗೊಂಡೋಗಿ ಬರ್ತಿದ್ದಾರೆ. ಪರೀಕ್ಷೆಗೆ ಓದ್ತಿರೋ ಹುಡುಗನ್ನ ಓದ್ಬೇಡ ಅಂತ ಹೇಗ್ ಹೇಳುದ್ ಮಾವ? ಆಟ ಆಡ್ತಿದ್ದಾನೆ ಅಂತ ಹೇಳಿದಲ್ಲ ಹೇಳು. ಏಯ್ ಬಾರೆ ಇಲ್ಲಿ, ಅವನು ಓದ್ತಾ ಇರೋದನ್ನ ತೋರಿಸ್ತೀನಿ ಬಾ. ಸುಳ್ಳು ಹೇಳ್ತೀಯನೆ, ಬಾ ತೋರಿಸ್ತೀನಿ ಬಾ ಬಾ. ತೋರಿಸ್ತೀನಿ ಬಾರೆ ಬಾರೆ ಬಾ. ಪ್ರವೀಣ ಪ್ರಕಾಶ ಎಲ್ಲೋ? ಅವನು ಪುಸ್ತಕ ಇಟ್ಟು ಬರ್ತೀನಿ ಅಂತ ಹೋದ. ಮಗನ್ ಹುಡ್ಕೊಂಬ ದಿನಕ್ಕ ಅವನು ಕಟ್ಟೆ ಹತ್ರ ಆಟ ಆಡ್ತಾ ಇದ್ದ. ನೋಡ್ದೆ ಅಮ್ಮ, ನನ್ ಹೇಳಿದ್ದೆ ಸರಿ. ಮುಚ್ಚೆ ಬಾಯಿ, ಅದನ್ನ ನಿಮ್ ತಾತನ ಎದುರುಗಡೆ ಹೇಳೋದ್ ಬೇಕಾಗಿರ್ಲಿಲ್ಲ. ಮೊದ್ಲೇ ಅವ್ರಿಗೆ ಅವನ್ ಓದೋದ್ ಇಷ್ಟ ಇಲ್ಲ, ನೀನ್ ಬೇರೆ ಚಾಡಿ ಹೇಳಿ ಅವನ್ ಓದನ್ ಕೆಡಿಸ್ಬೇಡ. ಪ್ರವೀಣ ಪ್ರಕಾಶನ್ ಕರ್ಕೊಂಡ್ ಬರ್ತೀನಿ, ಜೊತೆಲಿ ಕೂರಿಸ್ಕೊಂಡು ಓದಿಸ್ತೀಯಪ್ಪ. ಆಯ್ತು. ಪ್ರತಿಮಾ, ನೀನ್ ನಿಜ ತಾನೇ ಹೇಳಿದ್ಯಾ? ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ನೀರು ಕೊಡ್ತೀರಾ? ತಾತ ನೀರು. ನೀನ್ ಯಾಕಮ್ಮ ತರಕ್ ಹೋದೆ? ಅಮ್ಮ ನಿದ್ದೆ ಮಾಡ್ತಿದ್ಲು. ಅವನು ಪುಸ್ತಕ ಹಿಡ್ಕೊಂಡಿದ್ನ, ಅವನ್ಗೆ ನಿದ್ದೆ ಬಂದಿತ್ತು. ಪುಸ್ತಕ ಹಿಡ್ಕೊಂಡು ನಿದ್ದೆ. ಇದ್ರ ಕೆಲ್ಸ ಇನ್ನು ಮುಗ್ದಿಲ್ವಾ ತಾತ? ಇಲ್ಲಮ್ಮ, ನಾಳೆ ಬರ್ತಾರೆ ಇದನ್ನು ತಗೊಂಡೋಗಕ್ಕೆ. ರಾತ್ರಿ ಎಷ್ಟೊತ್ತಾದ್ರೂ ಮುಗಿಸ್ಬೇಕು. ನೀನು ಹೋಗಿ ಮಲಕ್ಕೋ, ನಾನು ಇಲ್ಲೇ ಇರ್ತೀನಿ ತಾತ. ನೀನಿಲ್ಲಿದ್ದೇನಮ್ಮ ಮಾಡ್ತೀಯ? ಸುಮ್ಮನೆ ನೋಡ್ತಿರ್ತೀನಿ, ಮತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಾನು ತಂದ್ಕೊಡ್ತೀನಿ. ತಾತ, ನೀನು ವಿಗ್ರಹ ಮಾಡೋದನ್ನ ಹೇಗ್ ಕಲ್ತೆ?
ನಮ್ಮ ಅಪ್ಪ ಇದೇ ಕೆಲಸ ಮಾಡ್ತಿದ್ರು, ಅವ್ರು ಕಲ್ಸಿದ್ರು, ಹಾಗೆ ಅವ್ರು ಮಾಡ್ತಾ ಇರೋದನ್ನ ನೋಡಿ ನೋಡಿನು ಕಲ್ತ್ಕೊಂಡೆ. ಅವ್ರಿಗೆ ಅವ್ರ ಅಪ್ಪ ಕಲ್ಸಿದ್ರು. ಹೀಗೆ ಇದು ಸಾವಿರಾರು ವರ್ಷಗಳಿಂದ ಅಪ್ಪನಿಂದ ಮಗನಿಗೆ ಪರಂಪರಾಗತವಾಗಿ ಬೆಳೆದು ಬಂದಿರೋ ಕಲೆ. ನಮ್ಮ ವಂಶದಲ್ಲೂ ಇದು ಹೀಗೆ ಬೆಳ್ಕೊಂಡು ಬರಲಿ ಅಂತ ನನ್ನ ಇಚ್ಛೆ. ಆದರೆ ನಿಮ್ಮ ಅಮ್ಮನಿಗೆ ಅದಿಷ್ಟ ಇಲ್ಲ. ಮಗ ಇಂಗ್ಲೀಷ್ ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು ಅನ್ನೋ ಬಯಕೆ ಅವಳಿಗೆ. ಅಣ್ಣ ಶಿಲ್ಪಿ ಆಗಬೇಕು ಅನ್ನೋದು ನಿನ್ನ ಆಸೆನ ತಾತ? ಹೌದಮ್ಮ, ಅವನು ಈ ಶಿಲ್ಪಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ದೊಡ್ಡ ಶಿಲ್ಪಿ ಅಂತ ಹೆಸರು ತಗೋಬೇಕು ಅಂತ ನನ್ನ ಇಚ್ಛೆ. ಒಳ್ಳೆ ಶಿಲ್ಪಿ ಆಗೋದು ಅಂದರೆ ಸಾಮಾನ್ಯ ಅಲ್ಲ, ಅಪಾರವಾದ ಶ್ರಮ ಶ್ರದ್ಧೆ ಎರಡೂ ಬೇಕು. ಇದನ್ನು ಮೀರಿ ಕೆಲಸದ ಬಗ್ಗೆ ಪ್ರೀತಿ ಇರಬೇಕು. ಆಗ ಆ ಕಲಾಕೃತಿ ಸಾವಿರಾರು ವರ್ಷಗಳ ಕಾಲ ಜನರ ಮನಸ್ಸನ್ನು ಸಂತೋಷಪಡಿಸುತ್ತೆ. ಎಂತೆಂಥ ಕವಿಗಳು ಈ ಕಲಾಕೃತಿಗಳ ಬಗ್ಗೆ ಹೇಗೆ ಕೊಂಡಾಡಿದ್ದಾರೆ ಗೊತ್ತಾ? ಏನಂತ ಕೊಂಡಾಡಿದ್ದಾರೆ ತಾತ? ನಿನಗೆ ಹೇಗೆ ಹೇಳಿ? ಹಾಂ, ಅಲ್ಲಿ ಒಳಗಡೆ ಕಪಾಟ್ನಲ್ಲಿ ನಟರಾಜಂದು ಚಿತ್ರ ಇರೋ ಒಂದು ಪುಸ್ತಕ ಇದೆ, ತಗೊಂಡ. ಈಗ ಅದರಲ್ಲಿರೋ ಚಿತ್ರಗಳನ್ನೆಲ್ಲ ಒಂದೊಂದು ಆಗಿ ನೋಡು. ಅಮ್ಮ, ನನಗೆ ಸೈಕಲ್ ಬೇಕು. ಸ್ಕೂಲ್ಗೂ ಬೇಗ ಹೋಗಿ ಬರಬಹುದು, ಓದ್ಕೊಳ್ಳೋಕ್ಕೂ ಜಾಸ್ತಿ ಟೈಮ್ ಸಿಗುತ್ತೆ. ನಿನ್ನ ನಿದ್ದೆ ಮಾಡೋದು ಕಡಿಮೆ ಮಾಡಿದ್ರೆ ಎಲ್ಲದಕ್ಕೂ ಟೈಮ್ ಸಿಗತ್ತೆ. ಸ್ಕೂಲ್ಗೆ ನಡ್ಕೊಂಡು ಹೋಗಿ ಬರ್ತೀನಲ್ಲ, ಅದಕ್ಕೆ ಸುಸ್ತಾಗುತ್ತೆ, ಅದಕ್ಕೆ ನಿದ್ದೆ ಬರುತ್ತೆ. ನಿನಗೆ ಸೈಕಲ್ ಕೊಡಿಸಿದ್ರೆ ನೀನು ಚೆನ್ನಾಗಿ ಓದ್ತೀಯಾ? ಹ್ಞೂ ಮಾ. ಆ ಪ್ರವೀಣಿನ ಥರ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯಾ? ಹ್ಞೂ. ಸರಿ, ಹಾಗಾದರೆ ಇವತ್ತು ವಿಗ್ರಹ ತೊಗೊಂಡೋಗೋದಕ್ಕೆ ಬರ್ತಾರಲ್ಲ, ಅವರು ದುಡ್ಡು ಕೊಡ್ತಾರೆ, ಆ ದುಡ್ಡಲ್ಲಿ ನಿನಗೆ ಸೈಕಲ್ ಕೊಡಿಸ್ತೀನಿ. ಒಳ್ಳೆ ಅಮ್ಮ, ಆದರೆ ನೀನು ಚೆನ್ನಾಗಿ ಓದ್ಕೋಬೇಕು. ಆಯ್ತಮ್ಮ. ಹಾ ಹಾ, ನಿಜಕ್ಕೂ ಅದ್ಭುತ. ಶಿಲ್ಪಿಗಳೇ, ಈ ಮೂರ್ತಿ ಇಷ್ಟು ಚೆನ್ನಾಗಿ ಮೂಡಿಬರುತ್ತೆ ಅನ್ನೋ ನಿರೀಕ್ಷೆನೇ ಇರಲಿಲ್ಲ. ನನಗೂ ಗೊತ್ತಿರಲಿಲ್ಲ. ಯಾವುದೋ ಅಗೋಚರ ಶಕ್ತಿ ಇದನ್ನು ನನ್ನ ಕೈಲಿ ಮಾಡಿಸಿದೆ ಅನಿಸುತ್ತೆ. ಪ್ರತಿಮಾ, ಅವರು ದುಡ್ಡು ಕೊಟ್ರಾ? ಇನ್ನೂ ಇಲ್ಲ ಅಣ್ಣ. ಯಾಕೆ? ಏನಿಲ್ಲ, ಅದೇ ದುಡ್ಡಲ್ಲಿ ಅಮ್ಮ ನನಗೆ ಸೈಕಲ್ ಕೊಡಿಸ್ತಾಳೆ. ಹೌದಾ? ಶಿಲ್ಪಿಗಳೇ, ನಿಮ್ಮ ಕಲೆಗೆ ಬೆಲೆ ಕಟ್ಟೋದಿಕ್ಕಾಗೋದಿಲ್ಲ. ನಮ್ಮ ಪ್ರೆಸಿಡೆಂಟ್ರು ವಿಗ್ರಹ ಚೆನ್ನಾಗಿ ಮೂಡಿ ಬಂದಿದ್ರೆ ಚೌಕಾಸಿ ಮಾಡದೆ ಮಾತಾಡದಷ್ಟು ಕೊಟ್ಬಿಡಿ ಅಂತ ಹೇಳಿದ್ದಾರೆ. ತಾವು ದಯವಿಟ್ಟು ಈ ಕಾಣಿಕೆನ ಒಪ್ಪಿಸ್ಕೋಬೇಕು. ಸಂತೋಷ. ಪ್ರತಿಮಾ. ಅಮ್ಮ, ಪ್ರತಿಷ್ಠಾಪನೆ ದಿವಸ ನೀವು ಬನ್ನಿ, ಶಿಲ್ಪಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಆಯ್ತು, ಬರ್ತೀವಿ. ಅಮ್ಮ, ಸೈಕಲ್ಲು? ದುಡ್ಡು ಬಂದಿದೆಯಲ್ಲ, ಕೊಡಿಸ್ತೀನಿ. ಶಿಲ್ಪಿಗಳೇ, ಈ ವಿಗ್ರಹದ ಕಣ್ಣನ್ನು ಮಾತ್ರ ಗರ್ಭಗುಡಿನಲ್ಲಿಟ್ಟ ಮೇಲೆ ಬಿಡಿಸ್ತೀನಿ ಅಂತ ಹೇಳಿದ್ರಿ, ಹೌದೇ? ಹೌದು, ಪ್ರತಿಷ್ಠಾಪನೆಯ ಸಮಯದಲ್ಲಿ ಗರ್ಭಗುಡಿಯಲ್ಲೇ ಕಣ್ಣನ್ನು ಬಿಡಿಸೋದು ಪದ್ಧತಿ. ಸರಿ, ಹಾಗಾದರೆ ಇದೇ 24ನೇ ತಾರೀಕು ಶನಿವಾರ ನೀವು ನಮ್ಮೂರಿಗೆ ಬಂದ್ಬಿಡಿ. ಹಾಂ, ನಿಮಗಿರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಅವತ್ತೇ ಯಾಕೆ? 25ನೇ ತಾರೀಕು ಪ್ರತಿಷ್ಠಾಪನಾ ಕಾರ್ಯ, ಅದಕ್ಕೆ ಒಂದು ದಿವಸ ಮುಂಚೆ ಬನ್ನಿ ಅಂತ ಹೇಳಿದೆ. ಈ ತಿಂಗಳೇ ಪ್ರತಿಷ್ಠಾಪನೆ ಮಾಡ್ತಿದ್ದೀರಾ?
ಅದು ಹೇಗೆ ಸಾಧ್ಯ? ಈ ವಿಗ್ರಹ ಆರ್ಡರ್ ಕೊಟ್ಟಾಗಲೇ ನಾನು ಹೇಳಿದ್ದೆ ಅಲ್ವಾ, ಪ್ರತಿಷ್ಠಾಪನೆಗೆ ಮುಂಚೆ ಏನೇನು ಆಚರಣೆಗಳನ್ನು ಪಾಲಿಸಬೇಕು ಅಂತ. ಆಚರಣೆಗಳನ್ನು ಮಾಡ್ತೀವಿ ಶಿಲ್ಪಿಗಳೇ. ಈ ವಿಗ್ರಹ 48 ದಿವಸ ಜಲಾಧಿವಾಸದಲ್ಲಿರಬೇಕು, ಆಮೇಲೆ 48 ದಿವಸ ಪುಷ್ಪಾಧಿವಾಸದಲ್ಲಿರಬೇಕು. ಹೀಗೆ ಎಲ್ಲ ಅಧಿವಾಸಗಳು ಮುಗಿಬೇಕು, ಆಮೇಲೆ ಪ್ರತಿಷ್ಠಾಪನೆ. ಶಿಲ್ಪಿಗಳೇ, ಈ ತಿಂಗಳು ಕೊನೆಯಲ್ಲಿ ನಮ್ಮ ಪ್ರೆಸಿಡೆಂಟರು ಫಾರಿನ್ಗೆ ಹೋಗ್ತಿದ್ದಾರೆ. ಅವ್ರು ವಾಪಸ್ ಬರೋದಕ್ಕೆ 4 ತಿಂಗಳು ಹಿಡಿಯುತ್ತೆ. ಅದಕ್ಕೋಸ್ಕರ ಅವ್ರು ಹೋಗೋದಿಕ್ಕೆ ಮುಂಚೆ ಪ್ರತಿಷ್ಠಾಪನಾ ಕಾರ್ಯ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅಂದ್ರೆ ನೀವು ಸಂಪ್ರದಾಯ ಪಾಲಿಸ್ತಿಲ್ಲ? ಪಾಲಿಸ್ತೀವಿ. 48 ದಿನಕ್ಕೆ ಬದಲಾಗಿ 48 ಗಂಟೆ ಜಲಾಧಿವಾಸ, 48 ಗಂಟೆ ಪುಷ್ಪಾಧಿವಾಸ. ಸಾಕು ಸಾಕು, ನಾನು ಈ ವಿಗ್ರಹ ಕೆತ್ತೋದಕ್ಕೆ 7 ತಿಂಗಳು ತಗೊಂಡಿದ್ದೀನಿ. ನಿಮಗೆ ತುರ್ತಾಗಿ ಬೇಕು ಅಂತ ಹೇಳಿ ಹೇಗಂದ್ರೆ ಹಾಗೆ 7 ದಿವಸದಲ್ಲಿ ಕೆತ್ತಿಲ್ಲ. ಎಲ್ಲಾದರೂ ಉಂಟೆ, ನೀವು ತುಂಬ ಶ್ರಮ ಸಮಯ ತಗೊಂಡು ಇದನ್ನು ಕೆತ್ತನೆ ಮಾಡಿದ್ದೀರಿ, ಅದಕ್ಕೆ ಇಷ್ಟು ಅದ್ಭುತವಾಗಿ ಮೂಡಿಬಂದಿದೆ. ಈ ರೀತಿ ಶಾಸ್ತ್ರೋಕ್ತವಾಗಿ ಸಿದ್ಧವಾದ ಶಿಲ್ಪದ ಪ್ರತಿಷ್ಠಾಪನೆ ಕೂಡ ಶಾಸ್ತ್ರೋಕ್ತವಾಗಿಯೇ ಆಗಬೇಕು. 48 ದಿನಗಳ ಆಚರಣೆನ 48 ಗಂಟೆಗಳಿಗೆ ಇಳಿಸೋದಲ್ಲ. ನಮ್ಮ ಪ್ರೆಸಿಡೆಂಟ್ರು ಫಾರಿನ್ಗೆ ಹೋಗೋ ಕಾರ್ಯ ಫಿಕ್ಸ್ ಆಗಿಲ್ಲ ಅಂದಿದ್ರೆ ನಾವು ಕೂಡ ನಿಮ್ಮ ಕ್ಷಮಿಸಿ, ನಿಮ್ಮ ಪ್ರೆಸಿಡೆಂಟ್ ಫಾರಿನ್ ಟೂರ್ಗೆ ಹೋಗ್ತಾರೆ ಅಂತ ಹೇಳಿ ನಾನು ಶಾಸ್ತ್ರೋಕ್ತವಾಗಿ ಕೆತ್ತಿದ ಈ ವಿಗ್ರಹದ ಶಾಸ್ತ್ರೋಕ್ತ ರೀತಿಯ ಪ್ರತಿಷ್ಠಾಪನೆ ಆಗದೇ ಇರೋದು ನನಗೆ ಸಮ್ಮತಿ ಇಲ್ಲ. ರೇ ಸ್ವಾಮಿ, ನೀವು ವಿಗ್ರಹ ಕೆತ್ತಿದ್ದು ಆಯ್ತು, ನಾವು ಹಣ ಕೊಟ್ಟಿದ್ದು ಆಯ್ತು, ಪ್ರತಿಷ್ಠಾಪನೆ ಬಗ್ಗೆ ನೀವ್ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತೀರಾ? ನಾನು ಮಾಡಿರೋದು ಆಟದ ಬೊಂಬೆ ಅಲ್ಲ, ಪ್ರತಿನಿತ್ಯ ಸಾವಿರಾರು ಜನ ಭಕ್ತಿಯಿಂದ ಪೂಜೆ ಮಾಡುವಂತಹ ದೇವತಾ ವಿಗ್ರಹ. ಆ ದೈವ ಸನ್ನಿಧಿ ಈ ವಿಗ್ರಹದಲ್ಲಿ ಬರಬೇಕು ಅಂದ್ರೆ ನಾನು ಇದನ್ನು ಶಾಸ್ತ್ರೋಕ್ತವಾಗಿ ಕೆತ್ತಿರಬೇಕು, ನೀವು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲದೆ ಹೋದ್ರೆ ಇದು ಬರೀ ಕಲ್ಲಿನ ಬೊಂಬೆ ಆಗುತ್ತೆ, ಹಾಗಾಗೋದು ನನಗೆ ಇಷ್ಟ ಇಲ್ಲ. ನಾನು ಈ ವಿಗ್ರಹ ನಿಮಗೆ ಕೊಡೋದಿಲ್ಲ. ನಮ್ಮ ಪ್ರೆಸಿಡೆಂಟ್ ಹತ್ರ ಇವತ್ತು ಈ ವಿಗ್ರಹ ತಗೊಂಡು ಬರ್ತೀವಿ ಅಂತ ಹಣ ತಂದು ನಿಮಗೆ ಕೊಟ್ಟಿದ್ದೀವಿ, ನೀವು ವಿಗ್ರಹ ಕೊಡಲೇಬೇಕು. ಇವ್ರು ಕೊಟ್ಟಿದ್ರಲ್ಲ ಅದನ್ನು ತಗೊಂಬ ಅಮ್ಮ. ಮಾವ, ಅದು ತಗೊಂಡ್ ಬಾ ಅನ್ನಲ್ಲ. ತಗೊಳ್ಳಿ, ಈ ವಿಗ್ರಹ ಇರಲೇ ಇರಲಿ. ಅಮ್ಮ, ತಗೊಳ್ಳಿ ಎಂದೆ. ಈಗ್ಲೂ ಆಟಕ್ಕೆ ಹೋಗಿದಾನ ನಿನ್ ಮಗ? ಸಿಟ್ ಮಾಡ್ಕೊಂಡು ಕೂತಿದ್ದಾನೆ. ಯಾಕಂತೆ? ದುಡ್ಡು ಬರುತ್ತೆ, ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ದುಡ್ಡು ಹೇಗ್ ಬಂತೋ ಹಾಗೆ ಹೊರಟೋಯ್ತು. ಬೇರೆ ಯಾರು ಬಂದ ದುಡ್ಡನ್ನ ಹಾಗೆಲ್ಲ ವಾಪಸ್ ಕಳ್ಸೋದಿಲ್ಲ. ನಾನು 1000 ಸತಿ ನಿನಗೆ ಹೇಳಿದ್ದೀನಿ, ನನ್ನನ್ನ ಬೇರೆಯವ್ರ ಜೊತೆ ಹೊರಿಸ್ಬೇಡ ಅಂತ. ಬೇರೆಯವರು ದುಡ್ಡು, ವ್ಯಾಪಾರ, ಹೊಟ್ಟೆ ಪಾಡು ಅಂತ ಬದಲಾಗಬಹುದು, ನಾನು ಬದಲಾಗಲ್ಲ. ಪ್ರತಿಮಾ ಹೋಗ್, ನಿಮ್ಮ ಅಣ್ಣನ ಕರ್ಕೊಂಡು ಬಾ. ಅಣ್ಣ, ಈಗ ಊಟ ಮಾಡು ಬಾ. ನಾನು ಬರಲ್ಲ. ತಾತ ಸಿಟ್ ಮಾಡ್ಕೊಂಡ್ರೆ ನಿಂಗೆ ಯಾವತ್ತು ಸೈಕಲ್ ಕೊಡ್ಸಲ್ಲ. ಬಾ ಸುಮ್ನೆ ಬಾ. ಕೂತ್ಕೋ, ಮುಂದಿನ ಸಾರಿ ದುಡ್ಡು ಬಂದಾಗ ಸೈಕಲ್ ಕೊಡ್ಸೋಣಂತೆ. ಊಟ ಮಾಡು, ಊಟ ಮಾಡು. ನಿಜವಾಗ್ಲೂ ಕೊಡಿಸ್ತೀರಾ? ಕೊಡಿಸ್ತೀವಂದ್ರೆ ಕೊಡಿಸ್ತೀವಿ.
ಇಂಥ ಹಠ ಎಲ್ಲ ಒಳ್ಳೇದಲ್ಲ. ಸುಮ್ಮನೆ ಊಟ ಮಾಡು. ಏನಮ್ಮ ಹೆಸರು? ಪ್ರತಿಮಾ. ಪ್ರತಿಮಾ, ಬಹಳ ಚೆನ್ನಾಗಿದೆ. ನಿನ್ನ ಹೆಸರೇನು? ಪ್ರಕಾಶ. ಪ್ರಕಾಶ, ನಿಮ್ಮ ತಾತನ ಹೆಸರು ವಿರೂಪಾಕ್ಷಪ್ಪ ತಾನೆ? ಹೌದು. ಇದಾರ ಅವಳಿಗೆ? ಇದಾರೆ, ಕರೀತೀನಿ. ಅಂಗಡಿ ಶಂಕರಪ್ಪ ಹೇಳಿದ್ದು ನಿಜ, ಇವರ ಶಿಲ್ಪಕಲೆಯಲ್ಲಿ ಜೀವಕಲೆ ಇದೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮೂರ್ತಿ. ಬೆಂಗಳೂರಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಒಂದು ಆಂಜನೇಯನ ವಿಗ್ರಹ ಸ್ಥಾಪನೆ ಮಾಡಬೇಕು ಅಂತಿದ್ದೀವಿ. ನಮಗೆ ತಿಳಿದವರು ಹೇಳಿದ್ರು ನಿಮ್ಮ ಹತ್ರ ಮಾಡಿಸಿ ಅಂತ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸಂತೋಷ. ಶಾಸ್ತ್ರ ಸಂಪ್ರದಾಯಕ್ಕೆ ವಿರುದ್ಧವಲ್ಲ ಅನ್ನೋದಾದ್ರೆ ಮಾಡಿಕೊಡ್ತೀನಿ. ಹಾಂ, ನಮ್ಮ ಗುರುಗಳು ಅಳತೆ ಕೂಡ ಬರೆದುಕೊಟ್ಟಿದ್ದಾರೆ. ಆಕಾರ ಇದೇ ಪ್ರಕಾರ ಮಾಡಬಹುದು, ಆದರೆ ಅಳತೆ ಶಾಸ್ತ್ರಸಮ್ಮತವಾಗಿಲ್ಲ, ಬದಲಾಯಿಸಬೇಕಾಗುತ್ತೆ. ಈ ಬದಲಾವಣೆಗೆ ಒಪ್ಪೋದಾದ್ರೆ ಮಾಡಿಕೊಡ್ತೀನಿ. ಅಳತೆ ವಿಚಾರ ನೀವೇ ನಿರ್ಧಾರ ಮಾಡಿ, ಆಕಾರ ಹೀಗಿದ್ರೆ ಆಯ್ತು. ನಮ್ಮ ಬಜೆಟ್ 30,000. ಕ್ಷಮಿಸಿ, ಇದರಲ್ಲಿ ಕಲ್ತರಕ್ಕೂ ಸಾಧ್ಯವಿಲ್ಲ. ಏನ್ ಶಿಲ್ಪಿಗಳು ಹೀಗೆ ಹೇಳ್ತೀರಾ? ಈ ಅಳತೆಗೆ ಮಹಾಕಲ್ಲು ಎಷ್ಟು ಬೇಕಾಗುತ್ತೆ? ಊರಾಚೆಲ್ಲಿರೋ ಬಂಡೆನ ಒಡೆದು ತಂದ್ರಾಯ್ತು, 2 ವಾರದಲ್ಲಿ ಕೆತ್ಕೊಟ್ರೆ ಆಯ್ತಲ್ಲ. ನೀವು ಹೇಳಿದ ಹಾಗೆ ಮಾಡೋಕ್ಕಾಗಲ್ಲ. ಈ ವಿಗ್ರಹಕ್ಕೆ ಬೇಕಾದ ಪುರುಷ ಶಿಲೆ ಹುಡುಕಬೇಕು. ಪುರುಷ ಶಿಲೆನಾ? ಹೌದು, ವಿಗ್ರಹ ಮಾಡೋದಕ್ಕೆ ಪುರುಷ ಶಿಲೆ ಸ್ತ್ರೀ ಶಿಲೆ ಅಂತ ಇದೆ. ಇಂಥ ವಿಗ್ರಹನ ಇಂಥ ಶಿಲೆಯಲ್ಲೇ ಮಾಡಬೇಕು ಅಂತಿದೆ. ನೆಲದಾಳದಲ್ಲಿರೋ ಆ ಶಿಲೆಯನ್ನ ನಾನು ಹುಡುಕಬೇಕು. ಅದಕ್ಕೆ ಸರ್ಕಾರದ ಅನುಮತಿ ಬೇಕು, ಸಾಗಾಣಿಕೆ ವೆಚ್ಚ, ಆಮೇಲೆ ಶುಭ ಮುಹೂರ್ತದಲ್ಲಿ ಕೆತ್ತನೆ ಪ್ರಾರಂಭ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಚಿತ್ರ ರಚಿಸ್ಕೋಬೇಕು, ಅದರ ಪ್ರತಿರೂಪ ಮಾಡ್ಕೋಬೇಕು. ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದ್ರೆ? ಸಾಕು ಶಿಲ್ಪಿಗಳೇ, ಶಿಲ್ಪ ರಚನೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರು ಎಷ್ಟು ದುಡ್ಡು ಕೊಡ್ತಾರೋ ಅದಕ್ಕೇನೋ ಒಂದು ಮಾಡಿಕೊಟ್ರೆ ಆಯ್ತು. ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಕೆಲವ್ರ ಭಾವನೆ, ನೀವು ಆ ರೀತಿ ಇಲ್ಲ ಅಂತ ನನಗೆ ಖಾತ್ರಿ ಆಯ್ತು. ಇಷ್ಟೆಲ್ಲ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಶಾಸ್ತ್ರೋಕ್ತವಾಗಿ ಯಾರು ವಿಗ್ರಹ ಮಾಡ್ತಾರೋ ಅವ್ರ ಹತ್ರನೇ ವಿಗ್ರಹ ಮಾಡಿಸಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ನಿಮ್ಮ ಗುರುಗಳಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ಶಿಲಾಪೂಜೆ ಯಾವತ್ತು ಅಂತ ತಿಳಿಸ್ತೀನಿ, ತಾವೆಲ್ಲರೂ ಖಂಡಿತ ಬರಬೇಕು. ಆಯ್ತು, ನಾವು ಮತ್ತೆ ಬರ್ತೀವಿ. ಅರಳಿದೆ ಶಿಲಾಮೂರ್ತಿ, ಮರಳಿದೆ ಕಲಾಕೀರ್ತಿ, ಪಸರಿಸಿದೆ ಪರಿಪೂರ್ಣ ಶಿಲ್ಪಕಲಾ ದೈವ ಸ್ಫೂರ್ತಿ. ಶಿಲ್ಪಕಲಾ ದೈವ ಸ್ಫೂರ್ತಿ. ಛತ್ರಿ. ಮಾವ, ಇವಳು ನಿಮ್ ಜೊತೆಲೆ ಬರ್ತಾಳಂತೆ ಕಲ್ಲು ಹುಡ್ಕೋದಿಕ್ಕೆ, ಊಟದ ಡಬ್ಬಿ ಇವಳ ಕೈಯಲ್ಲೇ ಕೊಟ್ಟಿದ್ದೀನಿ. ಆ ನಿನ್ ಮಗ ಎಲ್ಲಮ್ಮ ಒಂದ್ ದಿವಸನಾದ್ರೂ ಈ ತರ ನನ್ನ ಜೊತೆ ಬರ್ತೀನಿ ಅಂತ ಹೇಳಲಿಲ್ಲ? ಅವನು ಶಾಲೆಗೆ ಹೋಗಿದ್ದಾನೆ, ಅವನ್ ಯಾಕೆ ಬರ್ಬೇಕು ನಿಮ್ ಜೊತೆ? ಶಿಲೆಗಳ ಬಗ್ಗೆ ತಿಳ್ಕೊಳಕ್ಕೆ. ಅವನಾದ್ರೂ ಚೆನ್ನಾಗಿ ಓದಿ ಉದ್ದಾರ ಆಗ್ಲಿ. ನಡಿ ಅಮ್ಮ. ತಾತ, ನಾವೀಗ ಶಿಲೆನ ಎಲ್ಲಿ ಹುಡುಕ್ಬೇಕು? ಪುರುಷ ಶಿಲೆ ಎಲ್ಲಿ ಸಿಗುತ್ತೋ ಅಲ್ಲಿ ಹುಡುಕ್ಬೇಕು. ಪುರುಷ ಶಿಲೆನ ಯಾ ತಾತ? ಯಾಕೆಂದ್ರೆ ಈಗ ನಾವು ಕೆತ್ತಬೇಕಲ್ಲ ಆಂಜನೇಯನ ವಿಗ್ರಹ, ಅದಕ್ಕೆ ಅದೇ ಸೂಕ್ತ, ಗಟ್ಟಿಯಾಗಿರುತ್ತೆ. ಸ್ತ್ರೀ ಶಿಲೆ ಹೆಣ್ಣಿನ ವಿಗ್ರಹಕ್ಕೆ ಸೂಕ್ತನ ತಾತ?
ಇನ್ನೊಂದ್ ಶಿಲೆ ಇದೆಯಲ್ಲ, ಅದ್ಯಾವ್ದು? ನಪುಂಸಕ ಶಿಲೆ ಅಂತ. ಈ ತರ ಕಂಬ, ಚಾವಣಿ ಇವನ್ನೆಲ್ಲ ಮಾಡಕ್ ಉಪಯೋಗಿಸ್ತೀವಿ. ಇಲ್ಲೇ ಕಣಮ್ಮ, ಒಂದ್ ಸ್ವಲ್ಪ ದೂರ ಹೋದ್ರೆ ಅಲ್ಲೊಂದು ಕ್ವಾರೆ ಸಿಗುತ್ತೆ, ಅಲ್ಲಿ ಹೋದ್ರೆ ಆಯ್ತು. ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಕಾಶನ ರಜಾ ಅಲ್ವೇನಮ್ಮ? ಹೌದು. ಇವತ್ತಾದ್ರೂ ನನ್ನ ಜೊತೆ ಕೆಲಸ ಕಲ್ತ್ಕೋಬಹುದಲ್ವಾ? ರಜಾ ಇದ್ರೆ ಏನಂತೆ, ಅವನು ಪ್ರವೀಣ್ ಜೊತೆ ಓದ್ಕೋತಾ ಇದ್ದಾನೆ, ಓದ್ಕೊಳ್ಳಿ ಬಿಡಿ ಮಾವ. ಇದನ್ನ ಪ್ರಕಾಶನ ಕೊಡಮ್ಮ ಪ್ರಸಾದ ಅಂತ. ಅವನಿಗೂ ಅಂದ್ಕೊಡು. ಹೊಸ ಸಿನಿಮಾ ಪೋಸ್ಟರ್ ಅನ್ಸಿದ್ರಂತೆ, ನೋಡ್ಕೊ ಬರ್ತೀನಿ ಅಂತ ಹೋದ. ಹೌದಾ? ಸರಿ, ಈ ಪ್ರಸಾದ ತಗೋ, ಇದು ನಿಂಗೆ. ಅಣ್ಣ ಬಂದಾಗ ಇದನ್ನು ಕೊಟ್ಬಿಡು. ಇದೇನ್ ಪ್ರತಿಮಾ, ಗಾಯ ಆಗಿದೆ? ಓ, ಇದಾ? ತಾತನ ಜೊತೆ ಶಿಲೆ ತರಕ್ ಹೋಗಿದ್ದಾಗ ಮುಳ್ಳಿನ ಗಿಡ ತರಿಸ್ತು. ತಡಿ, ಔಷಧ ತತ್ತೀನಿ.
ನಮಸ್ಕಾರ ಶಿಲ್ಪಿಗಳೇ. ನಮಸ್ಕಾರ. ನೀವು ಹೇಳಿದ ವಿಚಾರನ ನಮ್ಮ ಪ್ರೆಸಿಡೆಂಟ್ ಹತ್ರ ಮಾತಾಡಿದ್ವಿ. ಅವರು ನೀವು ಹೇಳಿದಾಗೆ ಪ್ರತಿಷ್ಠಾಪನಾ ಕಾರ್ಯ ಶಾಸ್ತ್ರೋಕ್ತವಾಗಿ ಆಗಲಿ ಅಂತ ಒಪ್ಕೊಂಡಿದ್ದಾರೆ. ಬಹಳ ಸಂತೋಷ. ವಿಗ್ರಹನ ತಗೊಂಡೋಗ್ಬೋದಾ? ಇವತ್ತೇ ತಗೊಂಡು ಹೋಗ್ತೀರಾ? ಹಾ ಹೌದು. ಹ್ಮ್, ಪಂಚಮಿ ಶ್ರೇಷ್ಠವಾದ ದಿನ ಆಗಬಹುದು. ತಗೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಪೂಜೆ ಆಗಬೇಕು. ಆಗಲಿ. ಆ ಶಿಲ್ಪಿಗಳೇ, ನಿಮಗೆ ಕೊಡಬೇಕಾದ ಕಾಣಿಕೆನ ದಯವಿಟ್ಟು ಸ್ವೀಕರಿಸಿ. ಪೂಜೆ ಪ್ರಾರಂಭ ಮಾಡೋಣವೇ? ಆಗಬಹುದು, ಬನ್ನಿ. ಏ ಪ್ರಕಾಶ, ಸ್ವಲ್ಪ ಸೈಕಲ್ ನಿಲ್ಸು. ಯಾಕೋ, ಏನಾಯ್ತು? ಏ ಅಲ್ಲಿ ನೋಡು, ಪ್ರತಿಮಾ ನೀರು ಎತ್ಕೊಂಡು ನಡ್ಕೊಂಬತ್ತ ಇದ್ದಾಳೆ. ಆ ಕೊಡೋಣ ಸೈಕಲ್ ನೋಡ್ಕೊಂಡು ಮನೆ ಕೊಟ್ಟೋಣ. ಹೋಗಲೋ, ಹೋಗೋ. ನನ್ನ ಹೊಸ ಸೈಕಲ್ ಮೇಲೆ ಆ ನೀರಿನ ಕೊಡ ಇಡೋದಾ? ಆಗಲ್ಲಪ್ಪ. ನೀನೇನೋ ನನ್ನ ಹೋಮ್ವರ್ಕ್ ಮಾಡ್ಕೊಡ್ತಿ ಅಂತ ನಿನ್ನ ನನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ಯಾರೂ ನನ್ನ ಸೈಕಲ್ನ ಮುಟ್ಟಕ್ಕೂ ಬಿಡಲ್ಲ. ಈಗ ನೀನ್ ಬರ್ತೀಯೋ ಇಲ್ಲ ನಾನು ಹೊರಡ್ಲೋ? ಹೋಗಪ್ಪ, ನಾನ್ ನಡ್ಕೊಂಡೇ ಬರ್ತೀನಿ. ನಿನ್ ಸೈಕಲ್ ಮೇಲೆ ಕುತ್ಕೊಂಡ್ರೆ ನಿನ್ ಸೈಕಲ್ ಸೋದೋಗುತ್ತಲ್ವಾ? ಏನಾದ್ರೂ ಮಾಡ್ಕೋ, ನಾನ್ ಬರ್ತೀನಿ. ಪ್ರತಿಮಾ, ಸುಸ್ತಾಗ್ತಿದ್ಯಾ? ನಾನ್ ಎತ್ಕೊಳ್ಳ. ಏನ್ ಮಾವ? ಇಲ್ಲಿ ನೋಡಮ್ಮ, ನಮ್ ಪ್ರತಿಮಾ ಎಷ್ಟ್ ಚೆನ್ನಾಗಿ ಚಿತ್ರ ಬಿಡಿಸಿದಾಳೆ. ಇವಳಗ್ ಬೇರೆ ಇನ್ನೇನ್ ಕೆಲ್ಸ ಇದೆ? ಕೆಲಸ ಇಲ್ಲದೆ ಇದ್ದವ್ರಿಗೆಲ್ಲ ಈ ತರ ಚಿತ್ರ ಬಿಡಿಸೋಕ್ ಆಗೋದಿಲ್ಲಮ್ಮ. ಇಂಥ ಪ್ರತಿಭೆ ನಮ್ ಪ್ರಕಾಶ್ನಲ್ಲಿದ್ದಿದ್ರೆ ಅವನ ದೊಡ್ಡ ಶಿಲ್ಪಿ ಮಾಡಿ. ಸಾಕು, ಅವನು ನಿಮ್ ತರ ಕಲ್ ಕುಟ್ಕೊಂಡು ಕಷ್ಟ ಪಡೋದೇನ್ ಬೇಕಾಗಿಲ್ಲ. ಒಂದು ದಿನ ಕಲಿಯಲ್ಲ.
ಅಣ್ಣ ಶಾಲೆಗೆ ಹೋಗಿ ಚೆನ್ನ ಕಲಿಬೇಕು ಅಂತ ಅಮ್ಮನ ಆಸೆ, ಆದ್ರೆ ಅವನದನ್ನು ಮಾಡಲ್ಲ. ಪ್ರತಿಮಾ, ಪ್ರವೀಣ, ನೀನಾ? ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತಿದ್ಯ? ಏನು ಇಲ್ಲಪ್ಪ. ನಂಗೆ ಗೊತ್ತು ನಿಂಗೆ ಮನೇಲಿ ಬೇಜಾರಾಗಿದೆ ಅಂತ, ಅದನ್ನ ಬಂಡೆ ಮುಂದೆ ಹೇಳ್ತಿದ್ಯಾ? ಹೌದು. ಅಳ್ಬೇಡ, ಸಮಾಧಾನ ಮಾಡ್ಕೋ. ಬನ್ನಿ ತಾತಾ. ನಿಧಾನ ತಾತಾ. ನೀವು ಧೂಳಿಂದ ದೂರ ಇರಬೇಕು, ಸ್ವಲ್ಪ ದಿನ ಶಿಲ್ಪದ ಕೆಲಸ ನಿಲ್ಲಿಸಬೇಕಾಗುತ್ತೆ. ಕ್ಷಮಿಸಿ, ನೀವೇನೇ ಔಷಧಿ ಪತ್ತೆ ಹೇಳಿದ್ರು ಮಾಡ್ತೀನಿ, ಆದ್ರೆ ಶಿಲ್ಪದ ಕೆಲಸ ಬಿಡು ಅಂದ್ರೆ ನನ್ನ ಕೈಲಾಗಲ್ಲ. ಯಾವತ್ತಾದ್ರೂ ಪ್ರಾಣ ಹೋಗೇ ಹೋಗುತ್ತೆ, ಆದ್ರೆ ಕೊನೆವರೆಗೂ ಶಿಲ್ಪದ ಕಾಯಕ ಮಾಡ್ತಿದ್ದೆ ಅನ್ನೋ ತೃಪ್ತಿಯಿಂದ ನಾನು ಹೋಗೋಕೆ ಇಷ್ಟಪಡ್ತೀನಿ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಮ ಹಠ ನೀವು ಬಿಡಲ್ಲ. ಅದಕ್ಕೆ ಔಷಧಿ ಬರ್ಕೊಡ್ತೀನಿ, ತಗೊಳ್ಳಿ. ತಗೊಳಮ್ಮ. ತಾತ, ಡಾಕ್ಟರ್ ಹೇಳಿದ್ದಾಗೆ ನೀವು ಶಿಲ್ಪದ ಕೆಲಸ ನಿಲ್ಲಿಸ್ಬೋದಲ್ವಾ? ಅದ ಹೇಗಮ್ಮ ಸಾಧ್ಯ? ನಮ್ಮನೇಲಿ ಇನ್ಯಾರು ತಾನೇ ಶಿಲ್ಪದ ಕೆಲಸ ಮಾಡ್ತಾರೆ? ನೀನು ನನ್ಗೆ ಹೇಳ್ಕೊಡು, ನಾನ್ ಶಿಲ್ಪದ ಕೆಲಸ ಮಾಡ್ತೇನೆ. ನೀನ್ ಮಾಡ್ತೀಯ? ಯಾರಾದ್ರೂ ಹೆಣ್ಮಕ್ಳು ಶಿಲ್ಪದ ಕೆಲಸ ಮಾಡೋದ್ ನೋಡಿದೀಯ? ಇಲ್ಲ, ನೋಡಿಲ್ಲ. ಯಾಕ್ ತಾತ, ಹೆಣ್ಮಕ್ಳು ಶಿಲ್ಪದ ಕೆಲಸ ಮಾಡ್ಬಾರ್ದ? ನೀನೇ ನೋಡಿದೀಯ ಶಿಲ್ಪ ಕೆತ್ತೋದ್ ಎಷ್ಟ್ ಕಷ್ಟದ ಕೆಲಸ ಅಂತ? ನಾನು ಕಷ್ಟ ಪಡ್ತೀನಿ ತಾತ. ಅಂತ ಕಷ್ಟದ ಕೆಲ್ಸ ಹೆಣ್ಮಕ್ಳಿಗ್ ಬೇಡ ಅಂತಾನೆ, ಯಾರು ಹೆಣ್ಮಕ್ಳಿಗ್ ಕಲ್ಸಲ್ಲ. ನೀನ್ ಕಷ್ಟ ಪಡೋದ್ ನನಗೂ ಇಷ್ಟ ಇಲ್ಲ ತಾತ. ನನ್ಗೂ ನಿನ್ ತರ ಆಗೋದ್ ಇಷ್ಟ. ನೋಡಮ್ಮ, ನಾನ್ ಕೆತ್ತೋದು ದೇವರ ವಿಗ್ರಹ, ಅದಕ್ಕೆ ಕೆಲವು ನಿಯಮ ನಿರ್ಬಂಧ ಇರುತ್ತೆ. ನೀನ್ ದೊಡ್ಡವಳಾದ್ಮೇಲೆ ಗೊತ್ತಾಗತ್ತೆ. ಈ ಬಳಪದ ಕಲ್ಲಲ್ಲಿ ಪ್ರಾಣಿ ಪಕ್ಷಿ ಬೊಂಬೆಗಳಲ್ಲಿ ಮಾಡೋದ್ ಬೇರೆ, ನೀನು ಯಾವತ್ತಾದರೂ ಕಲ್ತ್ಕೊಂಡು ಮಾಡ್ಬೋದು. ಕಲ್ನಲ್ಲಿ ದೇವರ ವಿಗ್ರಹ ಕೆತ್ತೋದು ಭಾಳ ಕಷ್ಟದ ಕೆಲಸ. ನೋಡ, ಆ ಡಾಕ್ಟ್ರ್ ಏನು ಹೇಳಿದ್ರು ಅಂತ ನಿಮ್ಮ ಅಮ್ಮನಿಗೆ ಹೇಳಕ್ ಹೋಗ್ಬೇಡ. ಸರಿ ತಾತ.
ಶಿಲ್ಪಿಗಳೇ, ನೀವು ಹೇಳಿದಾಗೆ ವಿಗ್ರಹಕ್ಕೆ ಶಾಸ್ತ್ರೋಕ್ತವಾಗಿ ಎಲ್ಲ ಮಾಡಿದ್ದಾಯಿತು. ತಾವು ಬಂದು ವಿಗ್ರಹದ ಕಣ್ಣುಗಳನ್ನು ಬಿಡಿಸಿ ಪ್ರತಿಷ್ಠಾಪನಾ ಕಾರ್ಯನ ನೆರವೇರಿಸಿಕೊಡ್ಬೇಕು. ಯಾವಾಗ ಇಟ್ಕೊಂಡಿದ್ದೀರಾ? ಮುಂದಿನ ಶನಿವಾರ. ಆಗ್ಲೇ. ಯಾಕೆ, ಆರೋಗ್ಯ ಸರಿ ಇಲ್ವೇ? ಕೆಮ್ಮು, ಜ್ವರ. ನಮ್ಮ ಕಡೆಯವರು ಕಾರ್ ತಗೊಂಡು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕರ್ಕೊಂಡ್ಬಂದು ಬಿಡ್ತಾರೆ. ಈ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಹಾಗಾದರೆ ಹೋಗಿ ಬರ್ತೀನಿ. ತಾತ, ಇಷ್ಟೊಂದು ಕೆಮ್ಮಿಟ್ಕೊಂಡು ಹೇಗೆ ಹೋಗ್ತಾರಾ? ಹೋಗ್ಲೇಬೇಕಮ್ಮ, ಅದು ನನ್ನ ಕರ್ತವ್ಯ. ನಮಸ್ಕಾರ ಶಿಲ್ಪಿಗಳೇ. ನಮಸ್ಕಾರ. ಇವರು ನಮ್ಮ ಪ್ರೆಸಿಡೆಂಟರು. ನಮಸ್ಕಾರ. ನಮಸ್ಕಾರ. ಇವರೆಲ್ಲ ಸದಸ್ಯರು. ನನ್ನ ಆರೋಗ್ಯ ಸರಿ ಇಲ್ಲ, ಆದಷ್ಟು ಬೇಗ ಕಳಿಸ್ಕೊಟ್ಬಿಡಿ. ಆಯ್ತಾಯ್ತು, ಬನ್ನಿ 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 ಬನ್ನಿ. ವಿಶ್ವಕರ್ಮ ದೇವತಾ ವಾಹಯಾಮಿ. ಓಂ ಚಕ್ಷುಷಃ ಪಿತಾ ಮನಸಾ ಹಿ ಧೀರೋ ಘೃತಮೇನಿ ಅಜನನ್ನಮಾನಿ ಯದೇದಂತ ಅದದೃಗಂ ಹಂತ ಪೂರ್ವ ಆದಿದ್ಯಾ ಪೃಥಿವೀ ಅಪ್ರತೇಥಾಂ ವಿಶ್ವತಚ್ಚಕ್ಷುರುತೋ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಃ ಪಾತ್. ಶಾಂತಿ ಶಾಂತಿ ಶಾಂತಿ. ನನ್ನ ಸ್ವಾಸ್ಥ್ಯ ಸರಿ ಇಲ್ಲ, ಬೇಗ ಕಳಿಸ್ಬಿಡಪ್ಪ. ಆಯ್ತು ಶಿಲ್ಪಿಗಳೇ. ಶುಭವಾಗಲಿ ಅಮ್ಮ. ಎಲ್ರಿಗೂ ಒಳ್ಳೆಯದಾಗಲಿ.
ತಾತ ನಿನ್ಗೆ ಸುಸ್ತಿದೆ, ಕೆಮ್ಮೆರೆ ಇದೆ, ಜ್ವರನೂ ಇದೆ, ನಿನ್ನಿಲ್ ಬರ್ಬಾರ್ದಾಗಿತ್ತು. ಅದಾಗಮ್ಮ ಸಾಧ್ಯ, ನಾನೇ ಒಂದ್ ಕಣ್ ಬಿಡಿಸ್ಬೇಕಾಗಿತ್ತಲ್ಲ. ನಿನ್ ವಿಗ್ರಹ ಕೊಡ್ಬಾಗ್ಲೇ ಕಣ್ಣಿಂದ ಬಿಡಿಸ್ಬೋದಿತ್ತಲ್ವಾ? ಹಾಗೆಲ್ಲ ಆಗತ್ತೆ? ಕಣ್ ಬಿಡಿಸಿದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ದು ಶಾಸ್ತ್ರ. ನಾನು ಶಾಸ್ತ್ರ ಎಂದು ಬಿಡೋನಲ್ಲ. ಅಲ್ಲಿಂದ ಊರಿಗೆ ಬರೋಷ್ಟರಲ್ಲಿ ತಾತನ್ ಕಳ್ಕೊಂಡ್ಬಿಟ್ಟೆ. ಸಾರಿ, ತುಂಬ ಕಾಯಿಸ್ಬಿಟ್ಟೆ ಅನ್ಸತ್ತೆ. ನಮ್ಮ ಯಜಮಾನ್ರು ಪ್ರವೀಣ್ ಅಂತ. ನಮಸ್ತೆ ಸರ್. ಮೇಡಮ್, ನಿಮ್ಮ ತಾತ ಅವ್ರನ್ನ ಕಳ್ಕೊಂಡ ನಂತರ ಏನಾಯ್ತು ಅಂತ ಹೇಳ್ತೀರಾ? ಎಕ್ಸ್ಕ್ಯೂಸ್ ಮಿ, ಪ್ರತಿಮಾನ್ ಜೀವನದಲ್ಲಿ ಮುಂದೆ ಏನೆಲ್ಲ ಆಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ, ಹೇಳಿ ಸರ್. ಪ್ರತಿಮಾ ಅವ್ರನ್ನ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ, ಅವ್ರು ಬಹಳ ಸಂಗಾತಿ ಆಗಿದ್ದೀರಾ, ನಿಮ್ಮ ಪಾತ್ರ ಬಹಳ ಮುಖ್ಯ. ಪ್ರತಿಮಾ ತನ್ನ ತಾತನ ಅಷ್ಟು ಬೇಗ ಕಳ್ಕೊಂಡಿದ್ದು ಅವಳಿಗೆ ದೊಡ್ಡ ಶಾಕ್ ಆಗಿತ್ತು. ದೀಪ ಕಣ್ಮರೆಯಾಯಿತು, ದೀಪ ಕಣ್ಮರೆಯಾಯಿತು, ಶಿಲಾರೂಪಕ್ಕೆ. ಯಾಕೆ ಪ್ರತಿಮಾ ಅಳ್ತಾ ಇದ್ಯಾ? ಅಳ್ತೆ ಇನ್ನೇನ್ ಮಾಡ್ಲಿ, ನಾನು ತಾತನ ಅಷ್ಟು ಬೇಗ ಕಳ್ಕೊಂತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಳ್ಬೇಡ ಪ್ರತಿಮಾ, ನೀನ್ ಹತ್ರ ನನ್ಗೂ ಅಳು ಬರುತ್ತೆ. ನನ್ನ ಅಳಕ್ಕೆ ಅಂತಾನು ಹುಟ್ಟಿರೋದು. ಅವಳು ಹೇಗೆ ಸಮಾಧಾನ ಮಾಡಬೇಕು ಅಂತ ನನ್ಗೆ ಆ ವಯಸ್ಸಲ್ಲಿ ಗೊತ್ತಾಗ್ಲಿಲ್ಲ. ಊರಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ಗೆ ಅಂತ ಸಿಟಿಗೆ ಹೋಗ್ಬೇಕಿತ್ತು. ಆ ವಿಷಯನ ಪ್ರತಿಮಾಗೆ ಹೇಳಬೇಕು ಅಂತ ಹೋದೆ. ಪ್ರತಿಮಾ, ನಾನು ಓದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ನನ್ನ ಬಿಟ್ಟು ಹೋಗ್ತಿದ್ಯಾ? ಮತ್ತೆ ಬರ್ತೀನಿ ಪ್ರತಿಮಾ, ಈಗ ಹೋಗ್ಲೇಬೇಕು, ಅದನ್ನ ಹೇಳೋಗೋಣ ಅಂತಾನೆ ಬಂದೆ. ಬರ್ತೀನಿ. ವಿಧಿಯ ಪಗಡೆಯಾಟಕ್ಕೆ ಬೊಂಬಿನ ಕನಿನ ಈ ರೀತಿ ಹೇಳಿ ಸಿಟಿಗೆ ಹೋದೆ. ಸರ್, ನೀವು ಸಿಟಿಯಿಂದ ಹಳ್ಳಿಗೆ ಯಾವಾಗ ಹೋದ್ರಿ? ನಾನು ಅಂದ್ಕೊಂಡಂಗೆ ಹೋಗಕ್ಕಾಗಲಿಲ್ಲ. ಮನೇಲಿ ಬೇರೆ ನಾನು ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಟ್ರು. ಸೀಟ್ ಕೂಡ ಸಿಕ್ತು. ನಮ್ಮ ತಂದೆ ತಾಯಿ ನನಗೋಸ್ಕರ ಸಿಟಿಯಲ್ಲೇ ಸೆಟ್ಲ್ ಆದರು. ಚಿಕ್ಕಪ್ಪ ಹಳ್ಳಿಲೇ ಇದ್ರು. ನನ್ನ ಕೋರ್ಸ್ ಮುಗಿದ ತಕ್ಷಣ ನನಗೆ ಬೇಗ ಕೆಲಸ ಸಿಕ್ತು, ಟ್ರೈನಿಂಗ್ ಕೂಡ ಹೋಗಬೇಕಿತ್ತು. ಕೊನೆಗೊಂದಿನ ನಾನು ಹಳ್ಳಿಗೆ ಹೋದಾಗ ನನಗೊಂದು ಆಶ್ಚರ್ಯ ಕಾದಿತ್ತು. ಅರೆ, ಇವಳು ಪ್ರತಿಮಾ ಆಗಿರ್ಬೋದಾ? ನೋಡೋಣ, ಅವಳು ನನ್ನ ಗುರುತು ಹಿಡಿದೆ ಹೋದ್ರೆ ಗೊಂಬೆ ತೊಗೊಂಡ್ರಾಯ್ತು.
ನೀವು ಪ್ರವೀಣ? ಅಬ್ಬ, ಅಂತೂ ಗುರ್ತು ಹಿಡಿದಲ್ಲ. ನನ್ನ ಗುರ್ತು ಹಿಡಿತಾನೆ ನೀನಿಲ್ಲಿಗೆ ಬಂದಿದ್ದು. ಹೌದು, ಆದರೂ ನೀನು ಹೌದು ಅಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಅದು ಸರಿ, ನೀನ್ಯಾಕೆ ಇದನ್ನು ಮಾಡ್ತಾ ಇದೀಯಾ? ಏನಿದೆಲ್ಲ ಪ್ರತಿಮಾ? ಜೀವನ ಮಾಡಬೇಕಲ್ಲ ಪ್ರವೀಣ. ಜೀವನ ಮಾಡೋಕ್ಕೆ ರಸ್ತೆಯಲ್ಲಿ ಗೊಂಬೆ ಮಾರಬೇಕಾ? ನಿಮ್ಮಣ್ಣ ಏನು ಮಾಡ್ತಾ ಇದ್ದಾನೆ? ರಸ್ತೆಯಲ್ಲಿ ನಿಂತು ಕತೆ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಹ್ಞೂ, ಸರಿ. ನೀನು ಕತೆ ಕೇಳೋ ಬಂಡೆ ಇನ್ನೂ ಇದೆಯಾ? ಅದು ಬಂಡೆ ಅಲ್ವಾ, ನಿನ್ನ ಹಾಗೆ ದೂರ ಹೋಗಿಲ್ಲ. ನನ್ನ ಕತೆ ಕೇಳಕ್ಕೆ ಅಂತಲೇ ಇನ್ನೂ ಅಲ್ಲೇ ಇದೆ. ಹಾಗಾದರೆ ನಿನಗೋಸ್ಕರ ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ಬೇಡ ಪ್ರವೀಣ, ನೀನು ಮೊದಲು ಹೋಗಿ ನಿನ್ನ ಚಿಕ್ಕಪ್ಪನ ನೋಡು. ಅವ್ರು ಯಾವಾಗಲೂ ನಿನ್ನ ನೆನೆಸ್ಕೋತಾ ಇರ್ತಾರೆ. ನನಗೆ ಗೊತ್ತು, ಅವ್ರನ್ನ ಮಾತಾಡ್ಸ್ಕೊಂಡೆ ನಾನು ಅಲ್ಲಿಗೆ ಬರ್ತೀನಿ. ಇವತ್ತಿನ್ನೂ ಒಂದು ಬೊಂಬೆನೂ ಮಾರಾಟ ಆಗಿಲ್ಲ. ಪರವಾಗಿಲ್ಲ, ಗೊಂಬೆನೆಲ್ಲ ನಾನೇ ಕೊಂಡ್ಕೊತೀನಿ. ನೀನು ಬೇಗ ಬರಬೇಕು. ಪ್ರತಿಮಾ, ನಿನ್ನ ನೋಡಿ ಸಂತೋಷ ಪಡಬೇಕೋ ಅಥವಾ ದುಃಖ ಪಡಬೇಕೋ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ನನಗೆ ನಿನ್ನ ನೋಡಿದ್ರೆ ಸಂತೋಷ ಆಗ್ತಿದೆ ಪ್ರವೀಣ. ನಿನ್ನ ಕಾರಲ್ಲಿ ಬಂದಿದ್ಯಾ, ದೊಡ್ಡ ಮನುಷ್ಯ ಆಗಿದ್ಯಾ. ಅದರಲ್ಲೇನು ದೊಡ್ಡ ವಿಷಯ, ಓದ್ ಮುಗಿದ ತಕ್ಷಣ ಕೆಲಸ ಸಿಕ್ತು. ನನ್ನ ವಿಷಯ ಬಿಡು, ರಸ್ತೆಯಲ್ಲಿ ಗೊಂಬೆ ಮಾರೋ ಪರಿಸ್ಥಿತಿ ನಿನ್ಗೆ ಯಾಕೆ ಬಂತು? ನಿಮ್ಮ ಅಣ್ಣ ಏನು ಮಾಡ್ತಾ ಇದ್ದಾನೆ? ಅವನು ಹೆಂಡತಿ ಜೊತೆ ಪಕ್ಕದೂರಲ್ಲಿದ್ದಾನೆ. ಅಂದರೆ ನಿಮ್ಮಿಂದ ದೂರ ಆಗಿದ್ದಾನಾ? ಹೌದು ಪ್ರವೀಣ, ನಿನಗೆ ಗೊತ್ತಲ್ಲ ಅವನಿಗೆ ಚಿಕ್ಕ ವಯಸ್ಸಿಂದಲೂ ಓದೋದ್ರಲ್ಲೂ ಆಸಕ್ತಿ ಇರಲಿಲ್ಲ, ತಾತನ ಕೆಲಸದಲ್ಲೂ ಆಸಕ್ತಿ ಇರಲಿಲ್ಲ. ಆದರೆ ಹುಡುಗಿನ ಪ್ರೀತಿ ಮಾಡೋದ್ರಲ್ಲಂತೂ ತುಂಬ ಆಸಕ್ತಿ ತೋರಿಸ್ತಾ. ಅಮ್ಮ ಬೇಡ ಅಂದ್ರೂ ಹಠ ಮಾಡಿ ಅದೇ ಹುಡುಗಿನ ಮದುವೆ ಆದ. ಅಮ್ಮಂಗೂ ಅತ್ತಿಗೆಗೂ ಹೊಂದಾಣಿಕೆನೇ ಆಗಲಿಲ್ಲ. ಕೊನೆಗೆ ಹೆಂಡತಿ ಬಲವಂತಕ್ಕೆ ಪಕ್ಕದೂರಿಗೆ ಹೊರಟೋದ. ನಿಮ್ಮ ತಾಯಿ ಹೇಗಿದ್ದಾರೆ? ಆ ಗಂಡನ ಸ್ಕೂಲಿಗೆ ಕಳಿಸೋ ಬದಲು ನನ್ನನ್ನು ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಮ್ಮಂಗೀಗ ಅನ್ನಿಸ್ತಾ ಇದೆ. ನನಗೆ ಮದುವೆನೇ ಆಗಲ್ಲ, ಹೀಗೆ ಬೊಂಬೆ ಮಾರ್ತಾ ಮನೆ ನೋಡ್ಕೊಳ್ಳೋದ್ರಲ್ಲಿ ಎಲ್ಲಿ ನನಗೆ ವಯಸ್ಸಾಗ್ಬಿಡುತ್ತೋ ಅಂತ ಅಮ್ಮ ಕೊರಗ್ತಾ ಇರ್ತಾರೆ. ಹೋಗ್ಲಿ, ನಿಮ್ಮಣ್ಣ ಅನುಕೂಲವಾಗಿದ್ದಾನಾ? ಮನೆ ಮಾರಿ ದುಡ್ಡು ಕೊಡು ಅಂತ ಒಂದ್ಸಲ ಅಮ್ಮನ ಹತ್ರ ಬಯಸ್ಕೊಂಡು ಹೋಗಿದ್ ನೋಡಿದ್ರೆ ಅವನಷ್ಟು ಅನುಕೂಲವಾಗಿಲ್ಲ ಅಂತ ಅನ್ಸುತ್ತೆ. ಅವತ್ತಿಂದ ಮನೆ ಹತ್ರನೇ ಬಂದಿಲ್ಲ. ಸರಿ ಪ್ರವೀಣ, ನನ್ನ ವಿಷಯ ಬಿಡು, ಹೊತ್ತಾಯ್ತು, ನಾ ಹೊರಡ್ತೀನಿ. ಲೇಟ್ ಆದರೆ ಅಮ್ಮಂಗೆ ನನ್ನ ಬಗ್ಗೆ ಯೋಚನೆ ಶುರು ಆಗುತ್ತೆ. ಹ್ಞೂ.
ನೋಡಿದ್ದ ಪ್ರತಿಮನೆ ಬೇರೆ, ಈಗ ನಾನು ನೋಡ್ತಿರೋ ಪ್ರತಿಮನೆ ಬೇರೆ. ಯಾರು ಗೊತ್ತಾಗ್ತಾ ಇಲ್ವಲ್ಲ ಅಮ್ಮ? ಪ್ರವೀಣ. ಓ, ಪ್ರವೀಣನಾ? ಎಷ್ಟು ಎತ್ತರ ಬೆಳೆದ್ಬಿಟ್ಟಿದೀಯಲ್ಲಪ್ಪ ನೀನು. ಎಷ್ಟು ವರ್ಷ ಆಯ್ತು ನೀನು ನೋಡಿ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ನನ್ನ ಜೊತೆಲಿದ್ದಾರೆ. ನೀವು ಮಾತಾಡ್ತಾ ಇರಿ, ನಾ ಕಾಫಿ ಮಾಡ್ಕೊಂಬರ್ತೀನಿ. ಹ್ಮ್, ಮಾಡು ಮಾಡು. ಬಹಳ ವರ್ಷ ಆದ್ಮೇಲೆ ಮರೀದೆ ನಮ್ಮನ್ನ ನೋಡಕ್ ಬಂದಿದಾನಲ್ಲ. ನಮಗ ಔತಣ ಕೊಡೋಕ್ ಯೋಗ್ಯತೆ ಇಲ್ಲ ಅಂದ್ರು ಒಂದ್ ಲೋಟ ಕಾಫಿ ಆದ್ರೂ ಕೊಡಬಹುದಲ್ವಾ? ಯಾವಾಗ ಬಂದ್ಯಪ್ಪ? ನೆನ್ನೆ ಬಂದೆ. ಪ್ರಕಾಶನ ವಿಷಯ ಎಲ್ಲ ಗೊತ್ತಾಯ್ತು. ಅವನ ವಿಷಯ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಿರ್ಲಿ, ನೀನೇನ್ ಕೆಲ್ಸ ಮಾಡ್ತಾ ಇದೀಯಪ್ಪ? ಇಂಜಿನಿಯರ್ ಆಗಿದ್ದೀನಿ. ನೀನ್ ಬಿಡಪ್ಪ, ಮೊದ್ಲಿಂದನು ಬುದ್ಧಿವಂತಾನೆ. ನಿನ್ ಸ್ನೇಹಿತನು ನಿನ್ ತರನೇ ಬುದ್ಧಿವಂತ ಆಗಿದ್ದಿದ್ರೆ ತಾನು ಉದ್ಧಾರ ಆಗಿ ಇಷ್ಟೊತ್ತಿಗೆ ತನ್ನ ತಂಗಿ ಮದುವೆ ಮಾಡಿರ್ತಿದ್ದ. ಗಂಡನ ಮನೇಲಿ ಸುಖವಾಗಿ ಬಾಳ್ಬೇಕಾದ ಹುಡುಗಿ ಬಿಸ್ಲಲ್ಲಿ ಗೊಂಬೆ ಮಾರ್ಕೊಂಡು ನನ್ನ ಸಾಕ್ತಾ ಇದ್ದಾಳೆ. ಅಳ್ಬೇಡಿ ಅಮ್ಮ, ಎಲ್ಲ ಒಳ್ಳೇದಾಗತ್ತೆ. ಏನ್ ಒಳ್ಳೇದಾಗುತ್ತೋ ಏನೋಪ್ಪ, ಇವಳ ಮದ್ವೆ ನೋಡೋ ಭಾಗ್ಯ ನನ್ನ ಹಣೆಯಲ್ಲಿ ಬರ್ದಿದ್ಯೋ ಇಲ್ವೋ ಗೊತ್ತಿಲ್ಲ. ಅಮ್ಮ, ಏನಿಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ಯಾ? ಪ್ರವೀಣ, ಒಳಗ್ ಬಾ. ಪ್ರವೀಣ, ಬಾಪ್ಪ, ಬಾ ಒಳಗ್ ಬಾ. ನಮ್ಮನೇಲಿ ನನಗೆ ಮದುವೆ ಆಗುವಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಿನ್ ಜೀವನದಲ್ಲಿ ಸುಖವಾಗಿದ್ಯಾ? ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗ್ಬೋದಲ್ಲ. ಆ ಒಳ್ಳೆ ಹುಡುಗಿ ನೀನೆ ಯಾಕಾಗಬಾರ್ದು? ಪ್ರವೀಣ, ನಾನು ನಾನಾ? ನಿನ್ನಂತ ಒಳ್ಳೆ ಹುಡುಗಿನ ಖಂಡಿತವಾಗ್ಲೂ ಇದುವರೆಗೂ ನೋಡಿಲ್ಲ. ನೀನು ಇಲ್ಲಿಗೆ ಬಂದು ನಮ್ಮನೆ ಪರಿಸ್ಥಿತಿ ನೋಡಿದ್ಮೇಲೆ ನನ್ನ ಮೇಲೆ ಕರುಣೆಯಿಂದ? ಇಲ್ಲ ಪ್ರತಿಮಾ, ಇಲ್ಲ. ಕರುಣೆಯಿಂದ, ಅಯ್ಯೋ ಪಾಪ ನಿನ್ನ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಿನ್ನ ಮದುವೆ ಆಗೋ ಯೋಚನೆ ಮಾಡಿಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮನೇಲಿ ನನ್ನ ಮದುವೆ ವಿಚಾರ ಮಾತಾಡಿದಾಗೆಲ್ಲ ನನಗೆ ನಿಂದೆ ನೆನಪು. ಚಿಕ್ಕಪ್ಪನ ಜೊತೆ ಫೋನಲ್ಲಿ ಮಾತಾಡಿದ್ರೆ ಏನು ತಿಳ್ಕೊಂತಾರೋ ಏನೋ, ಅದಕ್ಕೆ ಎಲ್ಲ ವಿಷಯನೂ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ನನ್ನನ್ನ ಮದ್ವೆ ಆಗೋ ಆಲೋಚನೆ ಇಟ್ಕೊಂಡೆ ಇಲ್ಲಿಗೆ ಬಂದ್ಯಾ? ಹೌದು ಪ್ರತಿಮಾ, ಚಿಕ್ಕಂದಿನ ಆ ನಿನ್ನ ಸ್ವಭಾವನ ನಾನು ಮರೆಯೋಕೆ ಆಗ್ತಿಲ್ಲ.
ಇಲ್ಲಿ ಬಂದ್ಮೇಲೆ ನಿನ್ನ ಮೇಲೆ ಮೆಚ್ಚುಗೆ ಜಾಸ್ತಿ ಆಯಿತೇ ಹೊರತು ಕಮ್ಮಿ ಆಗಲಿಲ್ಲ. ಅದಕ್ಕೆ ನಾವಿಬ್ಬರು ಮದುವೆ ಆಗೋದ್ರಿಂದ ನಾನು, ನೀನು, ನಿಮ್ಮ ತಾಯಿ ಎಲ್ಲರೂ ಸಂತೋಷವಾಗಿರ್ಬೋದು. ನನ್ನ ತಾಯಿನ ಒಂಟಿಯಾಗ್ಬಿಟ್ಟು ಮದುವೆ ಯಾಕೆ ಹೋಗೋದು ನನ್ನಿಂದ ಸಾಧ್ಯ ಇಲ್ಲ. ಅವ್ರನ್ನ ಒಂಟಿಯಾಗಿ ಬಿಡೋದು ಬೇಡ, ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಅವ್ರು ಬರೋದಿಲ್ಲ ಯಾವುದೇ ಕಾರಣಕ್ಕೂ. ಆ ಮನೇನ, ಈ ಊರನ್ನ ಬಿಟ್ಟು ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ತಾಯಿ ನಿನ್ನ ಮದುವೆ ಆಗತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಜೊತೆ ಇರೋಕೆ ಒಪ್ಪೋದು. ಹಾಗಾಗಿದ್ದಿದ್ರೆ ಮನೆ ಮಾರಿ ಅಮ್ಮ ಅಣ್ಣನ ಜೊತೆನೇ ಇರ್ತಿದ್ರು. ತನ್ನ ಕೊನೆ ಉಸಿರಿರೋವರೆಗೂ ಈ ಮನೆ ಬಿಟ್ಟು ಬರಲ್ಲ ಅಂತ ಅಮ್ಮ ತೀರ್ಮಾನ ಮಾಡಿದ್ದಾರೆ. ಅಮ್ಮ ಮನೆ ಬಿಟ್ಟು ಬರೋದಿಲ್ಲ. ಅಮ್ಮನ ಬಿಟ್ಟು ನಾನು ಬರಲ್ಲ. ನಮಸ್ಕಾರ. ನಮಸ್ಕಾರ. ಪ್ರಕಾಶ ಇದ್ದಾರಾ? ಇದ್ದಾರೆ, ಒಂದು ನಿಮಿಷ ಇರಿ, ಬರೀತೀನಿ. ಯಾರು? ಯಾಕೋ ಪ್ರಕಾಶ ಹಾಗೆ ನೋಡ್ತಾ ಇದ್ಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಪ್ರವೀಣ. ಓ ಪ್ರವೀಣ, ನೀನೇನೋ ಅನ್ನಿಸ್ತು, ಆದರೆ ನನ್ನನ್ನು ಹುಡ್ಕೊಂಡು ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಾರೋ ಒಳಗೆ. ಪರವಾಗಿಲ್ಲ ಬಿಡು. ಪ್ರಿಯಾ, ನನ್ನ ಫ್ರೆಂಡ್ ಪ್ರವೀಣ. ನಮಸ್ಕಾರ. ನಮಸ್ಕಾರ. ತುಂಬ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತಾ ಇದ್ನಲ್ಲ, ಅವನೇ ಇವನು. ಓ ಪ್ರವೀಣ, ಸಿಟಿಯಲ್ಲೇ ಸೆಟ್ಲ್ ಆಗ್ಬಿಟ್ಟಿಯೇನೋ? ಓದ್ ಮುಗಿದ ತಕ್ಷಣ ಕೆಲಸ ಸಿಕ್ತು, ಅಲ್ಲೇ ಸೆಟ್ಲ್ ಆದೆ. ಚಿಕ್ಕಪ್ಪನ ನೋಡ್ಕೊಂಡು ಹೋಗೋಣ ಅಂತ ಊರಿಗೆ ಬಂದೆ. ನೀನು ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಪರವಾಗಿಲ್ಲ, ನನ್ನನ್ನು ಮರೀದೆ, ನನ್ನನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೂ ಬಂದಿಯಲ್ಲ, ಅದೇ ನನ್ನ ಪುಣ್ಯ. ನಾನು ಹಳೆದೆಲ್ಲ ಮರ್ತಿಲ್ಲ ಕಣೋ. ಹೌದು, ನೀನೇನು ಮಾಡ್ಕೊಂಡಿದ್ಯಾ? ಹೇಳ್ಕೊಳ್ಳುವಂಥದ್ದೇನಲ್ಲ ಕಣೋ, ಗ್ರಾನೈಟ್ ಫ್ಯಾಕ್ಟ್ರಿಗೆ ಹೋಗ್ತೀನಿ. ದಿನ ಏನು ಕೆಲಸ ಇರಲ್ಲ, ದಿನಗೂಲಿ. ಸಿಕ್ಕರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ನೀನೇನಾದರೂ ಸ್ವಂತ ಮಾಡ್ಬೋದಲ್ವಾ? ತಾತ ಶಿಲ್ಪವಿದ್ಯೆ ಕಲಿ ಅಂದರು, ಆಗ ನಾನು ಕಲೀಲಿಲ್ಲ. ಏನೋ ಕಾಟಾಚಾರಕ್ಕೆ ಒಂದಷ್ಟು ಕಲಿತೆ. ಅಮ್ಮ ಓದು ಅಂದ್ಲು, ನಿನ್ನ ಹಾಗೆ ನಾನು ಓದ್ಲೂ ಇಲ್ಲ. ಈಗ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಕಣೋ. ಶಿಲೆ ಕೆತ್ತದ್ರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತ ಹೇಳ್ದಲ್ಲ, ಆ ಕೆಲಸನ ಮುಂದುವರಿಸ್ಬೋದಲ್ವಾ? ಅದಕ್ಕೆ ಮತ್ತೆ ನನ್ನ ತಾತನ ಮನೆಗೆ ಹೋಗ್ಬೇಕು. ಬೇರೆ ಬೇರೆ ತೊಂದರೆಗಳಿವೆ. ತೊಂದರೆ ಇದೆ ಅಂತ ನನ್ನ ಕಡೆ ಯಾಕ್ರಿ ನೋಡ್ತೀರಾ? ನನಗಂತೂ ಯಾವ ತೊಂದರೆನೂ ಇಲ್ಲ ನಿಮ್ಮ ತಾಯಿ ಜೊತೆ ಇರೋದಕ್ಕೆ. ನೀವಲ್ಲೇ ಇದ್ದು ಚೆನ್ನಾಗಿ ಸಂಪಾದನೆ ಮಾಡೋ ಹಾಗಾಗುತ್ತೆ ಅನ್ನೋದಾದರೆ ನಾನು ಬರೋದಕ್ಕೆ ಸಿದ್ಧ. ಪ್ರಕಾಶ, ನನ್ನ ಸ್ನೇಹಿತನಾಗಿ ನೀನು ಕೂಲಿ ಕೆಲಸ ಮಾಡಿಕೊಂಡು ಕಷ್ಟಪಡೋದು ಬೇಡ. ಅರೇ ವಿಶ್ವ, ನೀನೇನು ಕಂದ, ಎಷ್ಟು ದಿನ ಆಯ್ತೋ ನಿನ್ನನ್ನು ನೋಡಿ. ಈಗ ನೆನಪಾಯ್ತಾ ನಿನಗೆ ಅಜ್ಜಿನ ನೋಡ್ಬೇಕು ಅಂತ? ಅಪ್ಪ ಅಮ್ಮನೂ ಬಂದಿದ್ದಾರೆ. ಹೌದಾ? ಎಲ್ಲಿ? ಅಲ್ಲಿ. ಯಾಕಲ್ಲೇ ನಿಂತಿದ್ದೀರಾ? ನಾವು ಒಳಗಡೆ ಬರ್ಬೋದೇನಮ್ಮ? ಯಾಕೋ ಹಾಕ್ ಕೇಳ್ತಾ ಇದೀಯಾ? ಇದು ನಿನ್ ಮನೆ, ಬಾ ಒಳಗೆ. ಅಮ್ಮ ಹೇಗಿದೀಯಮ್ಮ? ಹುಷಾರಾಗಿದ್ದೀರಾ ಅತ್ತೆ? ಹ್ಮ್, ಹುಷಾರಾಗೇ ಇದ್ದೀನಿ. ಆ ದೇವ್ರು ಯಾವ ಭಾಗ್ಯಕ್ಕೆ ಆರೋಗ್ಯ ಕೊಟ್ಟು ನನ್ನನ್ನು ಉಳಿಸಿದಾನೋ ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ, ನಿನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದೀವಿ. ಹೌದತ್ತೆ, ನಿಮಗೆ ಆಸರೆಯಾಗಿರ್ಬೇಕಾದ ಕಾಲದಲ್ಲಿ ನಿಮ್ಮಿಂದ ದೂರ ಹೋಗಿ ನಾವು ದೊಡ್ಡ ತಪ್ಪು ಮಾಡಿದ್ವಿ. ಯಾಕಾಗನ್ಕೋತೀರಾ? ನಿಮ್ಮ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ. ನನಗಿರೋ ನೋವೆಲ್ಲ ಒಂದೇ, ಮದುವೆಯಾಗಿ ಗಂಡನ ಮನೆಯಲ್ಲಿ ಸುಖವಾಗಿ ಬಾಳ್ಬೇಕಾದ ಹುಡುಗಿ ಬೀದಿಯಲ್ಲಿ ಕೊಂಬೆ ಮಾರ್ಕೊಂಡು ನನ್ನನ್ನು ಸಾಕ್ತಿದ್ದಾಳಲ್ಲ ಅನ್ನೋದು. ಇನ್ನು ನಿನಗೆ ಆ ಚಿಂತೆ ಇರಲ್ಲಮ್ಮ, ನಾವು ಪ್ರತಿಮನಿಗೆ ಮದುವೆ ಮಾಡಿಸ್ತೀವಿ. ಹೌದತ್ತೆ, ಪ್ರತಿಮಾ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿ ಬಾಳೋದನ್ನ ನೀವು ನೋಡ್ತೀರಾ. ನಿಮ್ಮ ಆಸರೆಯಾಗಿ ನಾವಿರ್ತೀವತ್ತೆ. ನಾನು ಪ್ರತಿಮಾನ ಮದುವೆ ಆದ್ಮೇಲೆ ಮುಂದೆ ಹೇಳೇನ? ಹೌದಾ? ಯಾಕೆ? ಹಾ, ನಿಮ್ ಭಾವನು ಇದ್ದಾರೆ. ಸರಿ ಅಣ್ಣ, ಈಗಲೇ ಹೊರಟು ಬರ್ತೀವಿ. ಪ್ರವೀಣ್, ಪ್ರವೀಣ್, ನಾವೀಗ ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಾಗಿದೆ. ಯಾಕೆ, ಏನಾಯ್ತು? ಹೋಗ್ತಾ ಎಲ್ಲ ಹೇಳ್ತೀನಿ, ಈಗ ಹೊರಟ್ಬಿಡಣ್ವಾ? ಎಮರ್ಜೆನ್ಸಿ, ನಾವು ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಾಗಿದೆ. ಅಣ್ಣ, ಅಣ್ಣ, ಅದಕ್ಕೆ ವಿಶ್ವಂಗೆ ಏನಾಯ್ತು ಹೇಳಣ, ಅದಕ್ಕೆ ನೀವಾದ್ರೂ ಹೇಳಿ. ಅದು ವಿಶ್ವನ್ ತಲೆಗೆ ಪೆಟ್ಟು ಬಿದ್ದಿದೆ. ಅಪಾಯ ಏನೂ ಇಲ್ಲ,
ಆದ್ರೆ ಇನ್ನೂ ಸುಧಾರಿಸ್ಕೊಳ್ಳಕ್ಕೆ 2-3 ದಿನ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ರಕಾಶ, ಹೇಗಾಯ್ತು ಇದೆಲ್ಲ? ಅದಕ್ಕೆ ನಾನೇ ಕಾರಣ. ಅಣ್ಣ, ಏನ್ ಹೇಳ್ತಿದ್ಯಾ? ನೀನ್ ಕಾರಣನ? ಹೌದು ಪ್ರತಿಮಾ, ನಾನೇ ಕಾರಣ. ಪ್ರಕಾಶ, ಪ್ರಕಾಶ, ಎಲ್ಲಪ್ಪ ನಿಮ್ಮಪ್ಪ ಒಳಗಡೆ ಇದ್ದಾರೆ. ಪ್ರಕಾಶ ಬಂದೆ. ಓ ಬನ್ನಿ ಕೂತ್ಕೊಳ್ಳಿ. ನಾನಿಲ್ಲಿ ಕೂತ್ಕೊಳ್ಳೋದಕ್ ಬಂದಿಲ್ಲ, ನಿಮ್ ಜೊತೆ ಜಗಳ ಆಡೋದಕ್ ಬಂದಿದ್ದೀನಿ. ಯಾಕ್ ಸ್ವಾಮಿ, ಅಂತ ತಪ್ಪು ನನ್ನಿಂದೇನಾಯ್ತು? ಏನಾಯ್ತಾ ಅಲ್ಲಯ್ಯ, ನೀನ್ ಮಾಡ್ಕೊಟ್ರೋ ಈ ವಿಗ್ರಹ ಜಲಾದಿವಾಸದಲ್ಲಿ ಇರೋವಾಗ್ಲೇ ಭಿನ್ನ ಆಗೋಯ್ತು. ನೀವು ಇಲ್ಲಿಂದ ತಗೊಂಡು ಹೋಗುವಾಗ ಎಲ್ಲ ತಾಕ್ಸಿರ್ಬೇಕು, ಇಲ್ಲ ಬೀಳ್ಸಿರ್ಬೇಕು, ಆಗ ವಿಗ್ರಹ. ಖಂಡಿತ ಇಲ್ಲ, ಹಾಗಿದ್ರೆ ಈ ವಿಗ್ರಹನ ಅಧಿವಾಸಕ್ಕೆ ಇಡ್ತಾನೆ ಇರ್ಲಿಲ್ಲ. ಜಲಾದಿವಾಸದಲ್ಲಿ ಇರೋವಾಗ್ಲೇ ಭಿನ್ನ ಆಗೋಯ್ತು ಅಂದ್ರೆ ಏನರ್ಥ? ಮೊದಲೇ ಈ ವಿಗ್ರಹ ಸೀಳಿದೆ ಅಂತ. ಇದನ್ನ ಇಲ್ಲಿಂದ ತಗೊಂಡು ಹೋಗುವಾಗ ನೀವೇ ನೋಡಿದಿರಿ, ಚೆನ್ನಾಗಿದೆ ಅಂತ ತಗೊಂಡು ಹೋಗಿದ್ದೀರಿ. ಈಗ ಭಿನ್ನ ಆಗಿದೆ ಅಂತ ವಾಪಸ್ ಬಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನೋಡು, ನೀನ್ ಈ ವಿಗ್ರಹನ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಯಾವುದೇ ದೋಷ ಇಲ್ದಂಗೆ ಮಾಡಿಲ್ಲ, ಅದರಿಂದನೇ ಈ ವಿಗ್ರಹ ಸೀಳಿದೆ, ಭಿನ್ನ ಆಗಿದೆ. ಹೌದು, ಆ ಕಲ್ಲಲ್ಲಿ ಮೊದ್ಲೇ ಒಂದ್ ಸೀಳಿತ್ತು. ನೋಡಿದ್ಯಾ? ಏಯ್ ಮುಚ್ಚೋ ಬಾಯಿ, ನಿನ್ಗೇನ ಗೊತ್ತು? ಹೋಗೊಳಗೆ. ಪ್ರಕಾಶ, ನಿನ್ನ ಮಗನ ಯಾಕೆ ಬೈತಾ ಇದ್ಯಾ? ಅವನು ಸತ್ಯನೇ ಹೇಳ್ತಿದ್ದಾನೆ. ನಿಮ್ಮ ತಾತ ಎಂಥ ಒಳ್ಳೆ ಶಿಲ್ಪಿ, ಅವರು ಶಾಸ್ತ್ರೋಕ್ತವಾಗಿ ದೋಷ ಇಲ್ದಂಗೆ ಶಿಲ್ಪಗಳನ್ನು ಮಾಡ್ಕೊಡ್ತಾ ಇದ್ರು. ನೀನು ಅವರಂತೆ ಅಂತ ನಂಬಿದ್ದು ನನ್ ತಪ್ಪಾಯ್ತು. ನೋಡಪ್ಪ, ಜಾಸ್ತಿ ಮಾತಬೇಡ, ನನ್ನ ಹಣ ನನಗೆ ವಾಪಸ್ ಕೊಟ್ಬಿಡು, ಈ ವಿಗ್ರಹ ತಗೋ. ಇಲ್ಲ ಸ್ವಾಮಿ, ಕೊಡೋದಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಡ್ತೀನ? ನೀನ್ ನನ್ಗೆ ಮೋಸ ಮಾಡಿದ್ಯಾ ಅಂತ ನಿನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ ಸ್ವಾಮಿಗಳೇ, ದಯವಿಟ್ಟು. ಹೀಗ್ ಮಾಡಿದ್ರೆ ನಾನೇನಮ್ಮ ಮಾಡ್ಲಿ? ನನಗೆ ನನ್ನ ಹಣ ಬೇಕು. ಶಾಸ್ತ್ರೋಕ್ತವಾಗಿ ಒಳ್ಳೆ ಶಿಲ್ಪಗಳನ್ನ ಮಾಡಕ್ ಬರದೇ ಹೋದ್ಮೇಲೆ ಯಾಕ್ರಪ್ಪ ಇಂತ ಕೆಲ್ಸ ನಿಮ್ಗೆ? ನಾನ್ ಮಾಡ್ಕೊಡ್ತೀನಿ. ನಿಮ್ ಅಪ್ಪನ ಕೈಲಿ ಆಗ್ದಿರೋದನ್ನ ನೀನ್ ಹೇಗಪ್ಪ ಮಾಡ್ಕೊಡ್ತೀಯಾ? ಪ್ರಕಾಶ, ನೀನ್ ಸ್ವಲ್ಪ ಸುಮ್ನಿರು, ನೀನ್ ಹೇಳಪ್ಪ. ನನ್ ಶಿಲ್ಪ ಕಲೆ ಕಲ್ತು ಯಾವ್ದೇ ದೋಷ ಇಲ್ದಂಗ್ ಮಾಡ್ಕೊಡ್ತೀನಿ. ನಮ್ಮ ಅಪ್ಪನ್ ಮಾತ್ರ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡಿ. ಸುಮ್ನೆ ಒಳಗ ಓದ್ಕೋ ಹೋಗೋ. ಇಲ್ಲ, ನಾನು ಓದಲ್ಲ, ಶಿಲ್ಪ ಕಲೆ ಕಲಿತೀನಿ. ಏನು ಶಿಲ್ಪ ಕಲೆ ಕಲಿತೀನಿದ್ದು? ನಾನ್ ಶಿಲ್ಪಿ ಆಗ್ತೀನಿ, ವಿಗ್ರಹ ಕೆತ್ತೀನಿ, ನಾನ್ ಶಿಲ್ಪಿ ಆಗ್ತೀನಿ. ವಿಶ್ವ, 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 ವಿಶ್ವ. ನಾನ್ ಪಡ್ತಾ ಇರೋ ಕಷ್ಟ ನನ್ನ ಮಗ ಪಡೋದು ನನಗಿಷ್ಟ ಇಲ್ಲ ಪ್ರತಿಮಾ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವನನ್ನ ಶಿಲ್ಪಿ ಮಾಡಲ್ಲ. ಈ ರೀತಿ ಹಠ ಮಾಡಿನೆ, ನನ್ನ ಮಗ ನರಳ ಹಾಗಾಗಿರೋದು. ನಿಮ್ ಹಠನ ಹೀಗೆ ಮುಂದುವರ್ಸಿದ್ರೆ ಅವನ್ ನಮ್ಮೆಲ್ಲರೂ ಕೈ ಬಿಟ್ಟು ಹೋಗ್ತಾನಷ್ಟೇ. ಇವಳು ಈ ರೀತಿ ಹೇಳಿ ಹೇಳಿನೆ, ಅವನು ಹಠ ಜಾಸ್ತಿ ಮಾಡ್ತಿದ್ದಾನೆ. ನಾನೇನು ಅವನ್ಗೆ ಹೇಳ್ಕೊಟ್ಟಿಲ್ಲ, ಅವನಾಗೇನೆ ನನ್ ತಾತನ್ ತರ ಶಿಲ್ಪಿ ಆಗ್ತೀನಿ ಅಂದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ಬೇಡ ಅನ್ಬೇಕು, ಚೆನ್ನಾಗಿ ಓದು ಅಂತ ಹೇಳ್ಬೇಕು. ಪ್ರಕಾಶ, ನಿನ್ನ ಮಗ ಜೀವನದಲ್ಲಿ ದೊಡ್ಡ ಶಿಲ್ಪಿ ಆಗ್ತೀನಂದ್ರೆ ಅದನ್ನ ಯಾಕೆ ತಡಿಬೇಕು? ಈಗ ನಿನ್ ತಂಗಿನೇ ನೋಡು, ಶಿಲ್ಪಿಯಾಗಿ ಹೆಸರು ಮಾಡಿಲ್ವಾ? ಇವಳು ವಿಚಾರನೇ ಬೇರೆ ಪ್ರವೀಣ. ಇವಳಿಗೆ ನೀನ್ ಸಪೋರ್ಟ್ ಮಾಡಿದೆ, ಅದರಿಂದ ಒಳ್ಳೆ ಹೆಸರು ಮಾಡಿದ್ಲು, ಅವಾರ್ಡು ತಗೊಂಡ್ಲು. ಅದೇ ತರ ನನ್ನ ಮಗ ಆಗ್ತೇನೇನೋ ನಂಬಿಕೆ ನನಗಿಲ್ಲ. ತಾತನ್ ತರ ಶಾಸ್ತ್ರೋಕ್ತವಾಗಿ ವಿಗ್ರಹಗಳನ್ನ ಮಾಡಿಕೊಂಡು ಜೀವನ ಮಾಡೋದು ನನಗೆ ಸಾಧ್ಯ ಆಗ್ತಾ ಇಲ್ಲ. ಏನೋ ಅಮ್ಮನ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ, ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ನೀನು ಆಗಾಗ ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಒಂದ ಶಿಲ್ಪಗಳನ್ನ ಮಾಡಿದೆ, ಈಗ ಅದರಿಂದಲೂ ತೊಂದರೆ ಆಯ್ತಲ್ಲ. ಯಾಕೆ ಸಮಸ್ಯೆ ಆಯ್ತು ಅದನ್ನ ಯೋಚನೆ ಮಾಡಿ. ನಿಮ್ ತಾತ 16 ವರ್ಷಗಳಿಂದ 106 ಶಿಲ್ಪಗಳನ್ನ ಮಾಡಿದ್ರು, ಅವ್ರಿಗ್ಯಾಕ ಅಂತ ಸಮಸ್ಯೆ ಆಗ್ಲಿಲ್ಲ? ಅವ್ರಿಗೆ ಕೆಲಸದಲ್ಲಿ ಶ್ರದ್ಧೆ ಇತ್ತು, ಕಲೆ ಬಗ್ಗೆ ಪ್ರೀತಿ ಇತ್ತು, ನಿಮಗದಿಲ್ಲ. ಸಾಕು, ಸುಮ್ನೆ ಇರೆ. ಅಣ್ಣ, ಅದ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನ್ ಕಲ್ತಿದ್ದೆ ಸ್ವಲ್ಪ, ಅದು ಇಷ್ಟಪಟ್ಟು ಕಲ್ತಿದ್ದಲ್ಲ, ಅದಕ್ಕೆ ಸಮಸ್ಯೆ ಆಯ್ತು. ಆದ್ರೆ ನಿನ್ ಮಗ ಇಷ್ಟಪಟ್ಟು ಶ್ರದ್ಧೆಯಿಂದ ಕಲ್ತ್ರೆ ಯಾವ ಸಮಸ್ಯೆನೂ ಆಗಲ್ಲ. ಬೇಡ ಪ್ರತಿಮಾ, ಈ ಕಲೆನ ನಂಬಿ ತಾತ ಬದುಕ್ತಂಗೆ ನನ್ನ ಮಗನು ಬದುಕ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಅವನು ನಿನ್ ಗಂಡನ್ ತರ ಚೆನ್ನಾಗಿ ಓದಿ
ಒಳ್ಳೆ ಕೆಲಸ ಹಿಡಿದು ಸಿಟಿಲೇ ಬದುಕಲಿ. ಪ್ರಕಾಶ, ಚೆನ್ನಾಗಿ ಓದಿ ಸಿಟಿಯಲ್ಲಿ ಬದುಕಬೇಕು ಅಂತ ಅಂದ್ಕೊಂಡ್ರು ಅಲ್ಲೂ ಹಲವಾರು ಸಮಸ್ಯೆಗಳಿದೆ. ಎಲ್ಲ ಕೆಲಸಗಳಲ್ಲಿ ಒಂದಲ್ಲ ಒಂದು ರೀತಿ ಕಷ್ಟಗಳು ಇದ್ದೇ ಇರುತ್ತೆ. ಜೀವನದಲ್ಲಿ ಏಳು ಬೀಳು ಸಹಜ. ಯಾರಿಗಾದರೂ ತನಗೆ ಇಷ್ಟವಾದ ಕೆಲಸನ ಮಾಡ್ತೀನಿ ಅನ್ನೋ ಸಂತೋಷ ಇರಬೇಕು. ಈಗ ನಿನ್ನ ಮಗನೇ ನೋಡು, ಶಿಲ್ಪಿ ಆಗ್ತೀನಿ ಅಂತ ಇಷ್ಟಪಟ್ಟಿಲ್ವಾ? ಅದನ್ನು ತಡಿಬಾರ್ದು, ಪ್ರೋತ್ಸಾಹಿಸಬೇಕು. ಹೌದಣ್ಣ, ಪ್ರವೀಣ್ ಹೇಳ್ತಾ ಇರೋದು ಸರಿಯಾಗಿದೆ. ನಿನ್ ಮಗನ್ಗೇನ್ ಆಸೆ ಇದೆಯೋ ಅದನ್ನ ನಾವ್ ಈಡೇರ್ಸೋಣ, ಒಪ್ಕೊಳ್ಳೋಣ. ನಾನ್ ಶಿಲ್ಪಿ ಆಗ್ಬೇಕು, ವಿಗ್ರಹ ಕೆತ್ತಬೇಕು. ನಾನ್ ಶಿಲ್ಪಿ ಆಗ್ಬೇಕು, ವಿಗ್ರಹ ಕೆತ್ತಬೇಕು. ವಿಶ್ವಾ, ವಿಶ್ವಾ, ಏಳು ಮೇಲೆ ಅಣ್ಣ, ಬಾ ಇಲ್ಲಿ. ವಿಶ್ವಾ, ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು. ನಿನ್ನ ಆಸೆಯಂತೆ ನೀನೊಬ್ಬ ದೊಡ್ಡ ಶಿಲ್ಪಿಯಾಗು. ತಗೋ. ಶಿಲೆಗಳ ಸಿರಿ ಕಲೆಗಳ ಕರುನಾಡು.